श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्येभ्यो नमः इत्युक्ते हे बन्धमित्यात्वं नैव मुक्तिः अपेक्षते। इल्लि ಅದರ ಹಿಂದಿನ ಪ್ಯಾರಾ ಆಗಿಲ್ಲ ಫುಲ್ ಆಗಿಲ್ಲ ಎಂಬತ್ನಾಲ್ಕು ಫಸ್ಟ್ ಪರಮೇಶ್ವರ ಶಕ್ತಿರೇವ ಅದು ಪರಮೇಶ್ವರ ಆಯ್ತು ಅನುಭವ ಹಾಗೆ ಇದೆ ವಿಷಯತ್ವಪಿ ಅನುಭವ ಸ್ವಭಾವ ತ್ವಾಗಂತಕ ಧರ್ಮ ತತ್ವ ಮೋಕ್ಷದಾನ ಕಥಂ ಪದಕ ಆನಂದಾದಿದಾನಂ ಅಂತ ಪ್ರಶ್ನೆ ಬಂದು ಮುಚ್ಚತೆ ಅಂತ ಹೇಳಿದರು। ಪರಮೇಶ್ವರ ಶಕ್ತಿ ಇದ್ರೆ ಅದೇನೇ ಜೀವನ ಸ್ವರೂಪಕ್ಕೆ ಆವರಣ ಮುಖ್ಯವಾದದ್ದು। ಇನ್ಯಾವುದು ಅವಿದ್ಯೆ ಎಂಬತಕ್ಕಂಥದ್ದು ಏನಿದೆ, ಕೇವಲ ಅವಿದ್ಯೆ ಎಂಬತಕ್ಕಂಥದ್ದು ಜೀವಸ್ವರೂಪಕ್ಕೆ ದೊಡ್ಡ ಆವರಣ ಏನಲ್ಲ, ಅದು ಅದು ಒಂದು ಆವರಣ ಅಷ್ಟೇ, ಅದು ಪ್ರಧಾನವಾದ ಆವರಣ ಅಂದರೆ ಪರಮೇಶ್ವರನ ಶಕ್ತಿ ಇದರ ಇಚ್ಛಾಶಕ್ತಿ, ಅದೇ ಜೀವನ ಸ್ವರೂಪಕ್ಕೆ ಆವರಣ, ಅದು ಮುಖ್ಯವಾದದ್ದು। ಅವಿದ್ಯ ನಿಮಿತ್ತ ಮಾತ್ರ, ಅವಿದ್ಯ ಅದು ನಿಮಿತ್ತ ಮಾತ್ರ, ಅಂದರೆ ಅದೊಂದು ನಿಮಿತ್ತ ಅಷ್ಟೇ। ತಂದೆ ಏನಿದ್ದಾನೆ, ಎಲ್ಲರನ್ನೂ ಕೂಡ ಸೃಷ್ಟಿ ಮಾಡೋದು ಭಗವಂತ, ಭಗವಂತನೇ ಆದರೂ ಕೂಡ ನಮ್ಮ ತಂದೆ ಅವರೇನು ಕೆಲಸ ಮಾಡೋದು ಪ್ರಶ್ನೆ ಬಂದು ನಿಮಿತ್ತ ಮಾತ್ರ ಅಷ್ಟೇ, ಹಾಗೆ ನಿಮಿತ್ತ ಅಷ್ಟೇ ಹೊರತಾಗಿ ತಥೋ ಅವಿದ್ಯಾಯಾಮ ನಿವೃತ್ತಾಯಾಮ ಅಭಿ ಅಜ್ಞಾನ ಹೋದರೂ ಕೂಡ ನಮಗೆ ನ ಅಶೇಷ ಆನಂದ ಅಭಿವ್ಯಕ್ತಿ, ಎಲ್ಲ ರೀತಿಯ ಎಷ್ಟು ನಮಗೆ ಆನಂದ ಸಿಗಬೇಕು ಕ್ಲುಪ್ತವಾಗಿದೆಯೋ ಅಷ್ಟು ಆನಂದ ಅಭಿವ್ಯಕ್ತಿ ಆಗಬೇಕಾಗಿದ್ರೆ ಪರಮಾತ್ಮ ಪ್ರಸನ್ನನಾಗಲೇಬೇಕು। ಯಾವದೀಶ್ವರೇವ ಸ್ವಕೀಯ ಬಂಧಕ ಶಕ್ತಿನ ತಥೋ ವ್ಯಾವರ್ತೇತಿ, ಎಲ್ಲಿವರೆಗೆ ತನ್ನ ಬಂಧಕ ಶಕ್ತಿಯನ್ನು ಜೀವಾತ್ಮ ಏನಿದ್ದಾನೆ ಅವನಿಂದ ಸೆಳೆಯೋದಿಲ್ವೋ ಅಲ್ಲಿವರೆಗೂ ಆನಂದ ಪೂರ್ಣವಾಗಿ ಅಭಿವ್ಯಕ್ತಿ ಆಗೋದಿಲ್ಲ। ಅದು ಪರಮಾತ್ಮನ ಶಕ್ತಿಯೇ ಮುಖ್ಯವಾಗಿ ಪ್ರಧಾನವಾದ ಆವರಣ, ಆದ್ದರಿಂದಲೇ ಮುಂದೆ ಅದೇವ ಆನಂದ ಹ್ರಾಸ ವೃದ್ಧಿ ವಕ್ಷೇತಿ, ಮುಂದೆ ಮೋಕ್ಷದಲ್ಲಿ ಸ್ತುತಯೇ ಅನುಮತಿರುವ ಅಂತ ಒಂದು ಸೂತ್ರ ಬರುತ್ತೆ, ಸ್ತುತಯೇ ಅನುಮತಿರುವ ಅಂತ ಅನುಮತಿರುವ ಅಂತ ಒಂದು ಬರುತ್ತೆ ನೋಡಿ, ಸ್ತುತಯೇ ಅನುಮತಿರುವ ಜ್ಞಾನಪಾದೀಯ ಅಧಿಕರಣ ಪರಿಮಳದಲ್ಲಿದೆ, ಜ್ಞಾನಪಾದೀಯ ಅಧಿಕರಣದಲ್ಲಿ ಜ್ಞಾನಿನಃ ಅಸತ್ಪ್ರವೃತ್ತಿ ಸತ್ಪ್ರವೃತ್ತಿಭ್ಯಾಂ ಅಲ್ವಾ, ಯಾರು ಜ್ಞಾನಿ ಆಗಿದ್ದರೂ ಕೂಡ ಜ್ಞಾನೋತ್ತರದಲ್ಲಿ ಮಾಡಿದಕ್ಕಂಥ ಅಸತ್ಪ್ರವೃತ್ತಿ ದುರಾಚಾರ ಅದರಿಂದ ಆನಂದ ಹ್ರಾಸವನ್ನು ಸತ್ಪ್ರವೃತ್ತಿ ಅಪರೋಕ್ಷ ಜ್ಞಾನ ಆದಮೇಲೆ ಮಾಡಿರತಕ್ಕಂಥ ವಿಶೇಷವಾದಕ್ಕಂಥ ಪರಮಾತ್ಮನ ಪೂಜಾದಿಗಳು ಅದರಿಂದ ಮುಕ್ತಿಯಲ್ಲಿ ಆನಂದ ವೃದ್ಧಿಯನ್ನು ಕೂಡ ಹೇಳ್ತಾರೆ। ಅಂದರೆ ಏನು, ಪರಮಾತ್ಮ ಇದ್ದಾನಲ್ಲ ಅವನು ಅಕಸ್ಮಾತ್ ಏನಾದರೂ ಅಪರೋಕ್ಷ ಜ್ಞಾನಿ ಆಗಿದ್ದರೂ ಕೂಡ ಅವನು ಸೋತ್ತಮ ದ್ರೋಹ ಮಾಡಿದ ಅಂದರೆ ಆಗ ಅವನ ಆನಂದವನ್ನು ಪೂರ್ತಿ ಅಭಿವ್ಯಕ್ತಿ ಆಗಲಿ ಬಿಡೋದಿಲ್ಲ, ಹಾಗಾದ್ರೆ ಯಾರು ಇಚ್ಛೆ, ಪರಮಾತ್ಮನ ಇಚ್ಛೆ ಪ್ರಧಾನ ಅಂತ ಆಯಿತು। ಸದ್ವಿಚಾರ ಎಂಬತಕ್ಕಂಥದ್ದು ಹೆಚ್ಚೆಚ್ಚು ಆಮೇಲೆ ಜಾಸ್ತಿ ಮಾಡ್ದಾನೆ ಆನಂದದ ಅಭಿವೃದ್ಧಿ ಉಂಟು ಮಾಡ್ತಾನೆ ಅಂತ ವೃದ್ಧಿ ಕೂಡ ಹೇಳಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು, ಪರಮಾತ್ಮನ ಇಚ್ಛೆಯೇ ಪ್ರಧಾನವಾದ ಆವರಣ, ಆದ್ದರಿಂದ ಕೇವಲ ಅವಿದ್ಯಾ ನಿವೃತ್ತಿ ಆದ ಮಾತ್ರಕ್ಕೆ ನಮಗೆ ಪೂರ್ಣವಾದ ಆನಂದ ಅಭಿವ್ಯಕ್ತಿ ಆಗತ್ತೆ ಅಂತ ನಿಯಮ ಇಲ್ಲ ಅಂತ ಅಷ್ಟೇ ಹೇಳ। ಇಷ್ಟು ಇಲ್ಲಿ ಬಂದಿರತಕ್ಕಂಥದ್ದು। ಇಲ್ಲಿ ಮುಂದೆ ಶಂಕರಾಚಾರ್ಯ ಏನಿದ್ದಾರೆ, ಅವರು ಐದು ಸೂತ್ರಗಳೇನಿದೆ, ಮೊದಲ ಐದು ಸೂತ್ರಗಳಿಗೆ ಪಂಚಪಾದೀಯ ಅಂತ, ಅದಕ್ಕೆ ಪಂಚಪಾದಿಕ ವಿವರಣ ಅಂತ ವಿವರಣಕಾರ ಬರೆದಿದ್ದಾನೆ, ಭಾವಧಿಕಾರ ಬೇರೆ ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ। ಅಲ್ಲಿ ಮೊಟ್ಟ ಮೊದಲು ಅವರು ಹೇಳಿದ್ದೇನು ಗೊತ್ತಾ, ಶಂಕರಾಚಾರ್ಯ ಈ ಸಂಸಾರ ಎಂಬತಕ್ಕಂಥದ್ದು ಮಿಥ್ಯ, ಈ ಬಂಧವೇ ಮಿಥ್ಯ ಅಂತ ವರ್ಣನೆ ಮಾಡ್ಕೊಂಡು ಹೋಗಿದ್ದ, ಅದಕ್ಕೆ ಅಧ್ಯಾಸ ವರ್ಣನ ಅಂತ ಅದಕ್ಕೆ ಅಧ್ಯಾಸ ಅಂದರೆ ಆರೋಪ, ಅಧ್ಯಾಸ ವರ್ಣನ ಕರ್ತೃತ್ವ ಭೋಕ್ತೃತ್ವ ಇತ್ಯಾದಿ ಕ್ರಿಯಾಕಾರಕ ಕಲಾಪಗಳು ಏನಿದೆ ಅದೆಲ್ಲವೂ ಕೂಡ ಸಂಸಾರ ಬಂಧ ಎಂಬತಕ್ಕಂಥದ್ದು ಅದು ಮಿಥ್ಯ ಅಂತ ಹೇಳಿದ್ದ। ನಾವು ಕೇಳೋದೇನಂದ್ರೆ ಸೂತ್ರದಲ್ಲಿ ಎಲ್ಲಾದರೂ ಕೂಡ ಬಂಧ ಎಂಬತಕ್ಕಂಥದ್ದು ಮಿಥ್ಯಾತ್ವ ವಿಚಾರವನ್ನು ಎಲ್ಲಾದರೂ ಹೇಳಿದ್ದಾರಾ, ಹೇಳಿದ್ವಲ್ಲ ಸೂತ್ರದಲ್ಲಿದೆ ಅಥಾತ್ ಬ್ರಹ್ಮ ಜಿಜ್ಞಾಸ ಅಷ್ಟೇ ಇದೆ ಅಂತ ಹೇಳಿದ ಮೇಲೆ ಸೂತ್ರದಲ್ಲಿ ಇಲ್ಲದೆ ಇರತಕ್ಕಂಥದ್ದು ನೀವೇ ಊಹೆ ಮಾಡಿಕೊಂಡು ಸೂತ್ರ ಅರ್ಥ ಅಂತ ಬರೆದ್ರೆ ಯಾರು ಯಾವ ಅರ್ಥನೂ ಬರೀಬೋದಲ್ಲ,
ಸೂತ್ರಾರ್ಥ ಅಂತ ಯಾಕೆ ಬರೀಬೇಕದನ್ನ ಖುಷಿ ಬಂದಂತೆ ಅರ್ಥ ಬರೆಯೋದಾದ್ರೆ ಅದಕ್ಕೇನು ಮಾಡಬೇಕು ಸೂತ್ರದಲ್ಲಿ ಹೇಳಿರ್ತಕ್ಕಂಥ ಅರ್ಥವನ್ನೇ ಬರೀಬೇಕು ಅಲ್ಲಿ ಬಂಧಮಿತ್ಯ ಅರ್ಥ ಏನು ಸೂತ್ರ ಮಾಡಿಲ್ಲ ಅವರು ಬಂಧಮಿತ್ಯ ಸುದ್ದಿನೇ ಇಲ್ಲ ಅಲ್ಲಿ ಅಂತ ಹೇಳಿದ ಮೇಲೆ ಬಂಧಮಿತ್ಯತ್ವ ವರ್ಣನೆಯನ್ನು ನಿಮ್ಮ ಅಧ್ಯಾಸ ಭಾಷ್ಯದಲ್ಲಿ ಯಾಕೆ ಬರೆದಿದ್ದೀರಿ ಅದು ತಪ್ಪು ಅಂತ ನಾವು ಏವಂ ತಾವತ್ ಸ್ವಮತೇನ ಸೂತ್ರಂ ವ್ಯಾಖ್ಯಾಯ ಇಷ್ಟಗಳು ಕೂಡ ತಮ್ಮ ಮತದಿಂದ ಅಂದರೆ ತಮ್ಮ ಮದ್ದು ಭಾಷೆಯಲ್ಲಿ ಅದರ ಪ್ರಕಾರವಾಗಿ ವೇದಿವ್ಯಾಸ ದೇವರ ಸೂತ್ರವನ್ನು ವ್ಯಾಖ್ಯಾನ ಮಾಡಿ ತತ್ಪರಿಶುದ್ಧಯೇ ಅಂದರೆ ಅದು ಸ್ಥಿರವಾಗಿ ನಿಲ್ಲಿಕ್ಕಾಗಿ ಪರೇಶಾಂ ಭಾಷ್ಯಂ ದೂಷಯತಿ ಬೇರೆಯವರೇನು ಈ ಪದ್ಮಸೂತ್ರಕ್ಕೆ ಭಾಷ್ಯ ಬರೆದಿದ್ದಾರೆ ಅದು ತಪ್ಪು ಎಂಬುದಾಗಿ ಹೇಳ್ತಾ ಇದ್ದಾರೆ ಹೇಗೆ ಇತ್ಯುಕ್ತೇ ಬಂಧಮಿಥ್ಯಾರ್ಥ ನೈವ ಮುಕ್ತಿ ಅಪೇಕ್ಷತೆ ಮುಕ್ತಿ ಆಗಬೇಕಾದರೆ ಬಂಧ ಮಿಥ್ಯ ಆಗಿರಬೇಕು ಅಂತಿಲ್ಲ ನೈವ ಮುಕ್ತಿ ಅಪೇಕ್ಷತೆ ಇತ್ಯುಕ್ತೇ ಈ ರೀತಿ ಹೇಳಿದ್ದರಿಂದ ಬಂಧಮಿಥ್ಯಾರ್ಥ ಎಂಬತಕ್ಕಂಥದ್ದು ಮುಕ್ತಿಯು ಅಪೇಕ್ಷೆ ಪಡೋದಿಲ್ಲ ಅಂದರೆ ಅರ್ಥ ಆಯಿತು ಯಾವಾಗ ಅಪೇಕ್ಷೆ ಪಡುತ್ತೆ ಅನುಪಪದ್ಯಮಾನವಾದ ವಸ್ತುವನ್ನು ಉಪಪಾದನೆ ಮಾಡಲಿಕ್ಕೆ ಉಪಪಾದಕವನ್ನು ಕಂಡು ಹಿಡ್ಕೊಂಡ್ರೆ ಆಗ ಅದು ಅದನ್ನು ಅಪೇಕ್ಷೆ ಪಡುತ್ತೆ ಯಾವುದು ಉದಾಹರಣೆಗೆ ದಷ್ಟಪುಷ್ಟನಾಗಿರತಕ್ಕಂಥ ದೇವದತ್ತ ಇದ್ದಾನಲ್ಲ ಅವನು ಹಗಲು ಊಟ ಮಾಡೋದಿಲ್ಲ ಎಂಬ ಅಂಶವು ರಾತ್ರಿ ಭೋಜನವನ್ನೇ ಅದು ಅಪೇಕ್ಷೆ ಪಡುತ್ತೆ ಹಾಗೆ ಅನುಪಪದ್ಯಮಾನವಾದ ಯಾವುದು ಆ ಪೀವಾತ್ವ ದಪ್ಪ ದಷ್ಟಪುಷ್ಟನಾಗಿರೋದು ದಷ್ಟಪುಷ್ಟನಾಗಿರ್ಬೇಕಾ ಹಗಲು ಊಟ ಮಾಡಿರ್ಬೇಕು ಹಗಲು ಊಟ ಮಾಡಲ್ಲಂತೆ ಹಗಲು ಊಟ ಮಾಡಲ್ಲ ದಷ್ಟಪುಷ್ಟ ಆಗಿದ್ದಾನೆ ಅಂದರೆ ಇದು ಯಾವುದೇ ಯಾವುದಿಲ್ಲದೆ ಆಗೋದಿಲ್ಲ ಇದು ಅಂದರೆ ರಾತ್ರಿ ಭೋಜನವಿಲ್ಲದೆ ಆಗುವುದಿಲ್ಲ ಅದನ್ನು ರಾತ್ರಿ ಭೋಜನ ಆಕ್ಷೇಪ ಮಾಡುತ್ತೆ ಹಾಗೆ ನಿಮ್ಮ ಪ್ರಕಾರ ಬಂಧು ಮಿಥ್ಯಾತ್ವವನ್ನು ಮುಕ್ತಿಯಾದ ಅಪೇಕ್ಷೆ ಪಟ್ಟಿದ್ರೆ ಆಗ್ತಾ ಇದ್ರು ಅದೇ ಅಪೇಕ್ಷೆ ಪಡೋದಿಲ್ಲ ಅಂತ ಹೇಳ್ತಾರೆ ಅದನ್ನು ಅವರ ಮತವನ್ನು ಅನುವಾದ ಮಾಡ್ತಾರೆ ಅವರು ಏನು ಭಾಷ್ಯದಲ್ಲಿ ಹೇಳಿದ್ದಾರೆ ಎಲ್ಲ ಅವರ ಭಾಷ್ಯದ್ದೇ ಇದು ಶಂಕರ ಭಾಷ್ಯದ್ದೇ ಮಾತುಗಳು ಮಾಯಾವಾದಿನಾಹಿ ಕರ್ತೃತ್ವ ಭೋಕ್ತೃತ್ವ ದೋಷ ಸಂಸರ್ಗ ಕ್ರಿಯಾಕಾರಕ ಫಲ ಲಕ್ಷಣ ಬಂಧ ಅಂದರೆ ಇಷ್ಟವರು ಈ ಸಂಸಾರ ಬಂಧ ಅಂದರೆ ಏನು ಕರ್ತೃತ್ವ ನಾನೇ ಮಾಡಿದ್ದು ಒಂದು ಕರ್ತೃತ್ವ ಭೋಕ್ತೃತ್ವ ನಾನೇ ತಿಂದಿದ್ದು ಎಂಬ ಭೋಕ್ತೃತ್ವ ದೋಷ ಅಂದರೆ ದುಃಖಾದಿಗಳು ರಾಗಾದಿಗಳು ದೋಷ ಸಂಸರ್ಗ ಆಮೇಲೆ ಕ್ರಿಯಾ ಅಂದರೆ ವ್ಯಾಪಾರಗಳು ಮಾಡತಕ್ಕಂಥ ಕರ್ಮಗಳು ಕಾರಕ ಕರ್ತೃಕಾರಕ ಕರ್ಮಕಾರಕ ಇದೆಲ್ಲ ಕಾರಕಗಳು ಆಹಾರ ಕಾರಕ ಇದೆ ಅದು ಫಲ ಅಂದರೆ ಒಂದ ಸ್ವರ್ಗಾದಿಗಳು ಒಂದ ಬೇರೆ ಯಾವುದಾದ್ರೂ ಅಭ್ಯುದಯಾದಿಗಳು ಫಲ ಇದೇ ಸಂಸಾರ ಇದ್ಬಿಟ್ಟು ಏನಿದೆ ಸಂಸಾರ ಹೇಳಿ ನೋಡೋಣ ನಾನು ಕರ್ತು ಅಂತ ಹೇಳ್ಕೊಂಡು ನಾನು ಮಾಡಿದ್ದು ಅಂತ ಅಂತ ಇರ್ತಾರೆ ಅಲ್ವಾ ಆಮೇಲೆ ಕರ್ತೃತ್ವ ಭೋಕ್ತೃತ್ವ ಎಲ್ಲ ನಂದೇನೆ ನಾ ತಿಂದೆ ನಾನು ಅನುಭವಿಸಿದೆ ಇದು ಹೇಳ್ತಾ ಇರ್ತಾರೆ ದೋಷ ಸಂಸರ್ಗ ಇದ್ದೇ ಇದೆ ಕ್ರಿಯಾ ಇದೆ ನಾನು ಕೆಲಸ ಮಾಡಿದ್ದು ಅಂತ ಹೇಳ್ತಾರೆ ಕಾರಕ ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನೇ ಪ್ರಧಾನವಾದನು ಇದೆಲ್ಲ ಇದೇ ಸಂಸಾರ ಅಂದರೆ ಈ ಸಂಸಾರ ಎಂಬತಕ್ಕಂಥದ್ದೇನಿದೆ ಅದು ಬಂಧಸ್ಯ ಅಲ್ವಾ ಸಂಸಾರ ಎಂಥದ್ದು ಕರ್ತೃತ್ವ ಭೋಕ್ತೃತ್ವ ದೋಷ ಸಂಸರ್ಗ ಕ್ರಿಯಾ ಕಾರಕ ಫಲ ಇಷ್ಟು ಬಂಧ ಅಂದರೆ ಬಂಧಸ್ಯ ಆತ್ಮನೇ ಆರೋಪಿತತ್ವೇನ ಇದ್ಯಾವುದು ನಮ್ಮಲ್ಲಿಲ್ಲ ಕರ್ತೃತ್ವ ಇಲ್ಲ ಭೋಕ್ತೃತ್ವ ಯಾವುದೂ ಇಲ್ಲ ಇದೆಲ್ಲ ನಾವು ಆತ್ಮನಲ್ಲಿ ಆರೋಪ ಮಾಡ್ಕೊಂಡ್ಬಿಟ್ಟಿದ್ದೇವೆ ನಾವು ಆರೋಪ ಅಂದರೆ ಏನು ಶುದ್ಧಿಯಲ್ಲಿ ರಜತ ಆರೋಪ ಮಾಡೋದು ಅಂದ್ರೆ ರಜತ ಇರೋ ಸುಳ್ಳು ಅಂತ ಅರ್ಥ ಈ ಕರ್ತೃತ್ವ ನಮ್ಮಲ್ಲಿ ಇಲ್ಲ ಅಂತ ಅರ್ಥ ಆಯಿತು ಅಲ್ವಾ ಹಾಗಾದರೆ ಆತ್ಮನೇ ಆರೋಪಿತತ್ವ ಏನ ಮಿಥ್ಯಾತ್ವಂ ಅದು ಮಿಥ್ಯಾಭೂತವಾಗಿದೆ ಕರ್ತೃತ್ವ ಭೋಕ್ತೃತ್ವ ದೋಷ ಸಂಸರ್ಗ ಕ್ರಿಯಾಕಾರಕ ಫಲ ಏನಿದೆ ಅದೆಲ್ಲ ಕೂಡ ಏನಾಗಿದೆ ಅದು ಮಿಥ್ಯಾ ಯಾಕೆ ಆತ್ಮನಲ್ಲಿ ಆರೋಪಿತ ಆದ್ದರಿಂದ ಮಿಥ್ಯಾತ್ವವನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ ಸ್ವಭಾಷ್ಯಾದೌ ವರ್ಣಿತಂ ಮಾಯಾವಾದಿಯು ತನ್ನ ಭಾಷ್ಯದಲ್ಲಿ ಮಿಥ್ಯಾತ್ವವನ್ನು ವರ್ಣನೆ ಮಾಡಿದ್ದಾರೆ ಈ ಸಂಸಾರ ಪೂರ್ತಿ ಮಿಥ್ಯಾ ಅಂತ ವರ್ಣನೆ ಮಾಡಿದ್ದಾರೆ ತದ ಅನುಪಪನ್ನಂ ಅದು ಕೂಡೋದಿಲ್ಲ ಯಾಕೆ ಬಂಧಮಿಥ್ಯಾತ್ವಸ್ಯ ಅಸೂತ್ರಿತತ್ವ ಅದು ವೇದಿವ್ಯಾಸದೇವರು ಬಂಧಮಿಥ್ಯಾತ್ವವನ್ನು ಸೂತ್ರದಲ್ಲಿ ಯಾವುದಾದ್ರೂ ಶಬ್ದಗಳಿಂದ ಹೇಳಿದ್ದಾರೆ ಹೇಳಿ ಸೂತ್ರದಲ್ಲಿ ಹೇಳದೇ ಇದ್ದಿದ್ದು ನೀವು ಊಹೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಭಾಷ್ಯ ಅಂತ ಯಾರು ಕರೀತಾರೆ ಅದನ್ನು ಅಲ್ವಾ ನೋಡಿ ಬಂಧಮಿಥ್ಯಾತ್ವ ಅಸೂತ್ರಿತತ್ವ ಅಸೂತ್ರಿತಾರ್ಥ ವರ್ಣನೆ ಸೂತ್ರದಲ್ಲಿ ಹೇಳದೇ ಇರತಕ್ಕಂಥ ಅಂಶವನ್ನು ವರ್ಣನೆ ಮಾಡೋದಾದರೆ ಭಾಷ್ಯ ಲಕ್ಷಣ ಅಂತಿದೆ ಅದಿಲ್ಲ ಆದ್ದರಿಂದ ಅಭಾಷ್ಯತ್ವ ಪ್ರಸಂಗ ಸೂತ್ರಕ್ಕೆ ಭಾಷ್ಯವೇ ಅಲ್ಲ ಅಂತ ಆದೀತು ಏನಿದು ಭಾಷ್ಯದ ಲಕ್ಷಣ ಪ್ರಶ್ನೆ ಬಂದ ಸೂತ್ರಾರ್ಥೋ ವರ್ಣ್ಯತೆ ಯತ್ರ ಇದು ಲಕ್ಷಣ ಇದಿರಬೇಕು ಸೂತ್ರದ ಅರ್ಥವನ್ನು ನಾವು ವರ್ಣನೆ ಮಾಡಬೇಕು
ಯಾವ ಒಂದು ಭಾಷ್ಯದಲ್ಲಿ ಸೂತ್ರದ ಅರ್ಥವನ್ನು ವರ್ಣನೆ ಮಾಡಿರ್ತಾರೋ, ಹೇಗೆ ವರ್ಣನೆ ಮಾಡೋದು, ಸೂತ್ರ ಸೂತ್ರಾನುಕಾರಿ ಸೂತ್ರಕ್ಕೆ ಅನುಕೂಲವಾಗಿರತಕ್ಕಂತಹ ವಾಕ್ಯಗಳಿಂದ, ವೇದ ವಾಕ್ಯಗಳಿಂದ ಸಮರ್ಥನೆ ಮಾಡಬೇಕು ಅದನ್ನ. ಸೂತ್ರಾನುಕಾರಿ ವಿಹಿ ವಾಕ್ಯಹಿ ಅಂದ್ರೆ ಏನು, ಸೂತ್ರದಲ್ಲಿ ಏನ್ ಹೇಳಿದ್ದಾರೋ ಆ ಅಂಶವನ್ನು ಸಮರ್ಥನೆ ಮಾಡತಕ್ಕಂತ ಬೇರೆ ವಾಕ್ಯಗಳಿಂದ ಅದನ್ನು ಕೂಡಿಸಬೇಕು. ಹಾಗಾದ್ರೆ ಸೂತ್ರಾರ್ಥವನ್ನು ವರ್ಣನೆ ಮಾಡಬೇಕು, ಸೂತ್ರಾನುಕಾರಿಯಾದ ವಾಕ್ಯಗಳಿಂದ ಸಮರ್ಥನೆ ಮಾಡಬೇಕು. ಸ್ವಪದಾನಿಚ ತಾವು ಹೇಳಿರ್ತಾರಲ್ಲ ಪದಗಳು, ಅದನ್ನು ವರ್ಣನೆ ಮಾಡಬೇಕು. ಇದು ಸೂತ್ರ ಅಂತ ಕರೀತಾರೆ. ಇಲ್ಲಿ ಬಂದ ಮಿಥ್ಯಾತ್ವವನ್ನು ಎಲ್ಲಿ ಹೇಳಿದ್ದಾರೆ ವಿಧಿವಾದ್ಯವ ನೀವು ಹೇಳಲಿಕ್ಕೆ, ಅದರ ಸೂತ್ರದಲ್ಲಿ ಹೇಳದೇ ಇರತಕ್ಕಂಥ ಅಂಶವನ್ನು ಹೇಳಿದ್ದಕ್ಕಾಗಿ ಇದು ಸೂತ್ರದ ಭಾಷ್ಯವೇ ಆಗೋದಿಲ್ಲ. ಸ್ವಪದಾನಿಕ ವರ್ಣನಂತೆ ಭಾಷ್ಯಂ ಭಾಷ್ಯವಿದೋ ವಿಧು ಇತಿ ಭಾಷ್ಯ ಲಕ್ಷಣಂ ಆಚಕ್ಷತೆ. ಇಷ್ಟು ನಾವು ಪೂರ್ವಪಕ್ಷ ಮಾಡಿ ಅದಕ್ಕೆ ಅವನು ಹೇಳ್ತಾನೆ. ಅದು ಎರಡು ಅರ್ಥ ಇದೆ, ಶ್ರೌತಾರ್ಥ, ಇನ್ನೊಂದು ಶ್ರೌತಾರ್ಥ ಅಂದರೆ ಯಾವುದು ಸೂತ್ರದಲ್ಲಿ ಇರುವ ಶಬ್ದಗಳಿಂದ ಬರುವ ಅರ್ಥ ಒಂದು, ಇನ್ನೊಂದು ಅರ್ಥಾತ್ ಸಿದ್ಧವಾದ ಒಂದು ಅರ್ಥ ಅಂತಿದೆ. ಅದು ದ್ವಿವಿಧೋಹಿ ಸೂತ್ರಾರ್ಥ, ಸೂತ್ರಾರ್ಥ ಎರಡು ವಿಧ. ಶ್ರೌತ ಅಂದರೆ ಆ ಸೂತ್ರದಲ್ಲಿ ಇರತಕ್ಕಂಥ ಶಬ್ದಗಳಿಂದ ಹೇಳತಕ್ಕಂಥದ್ದು. ಇನ್ನೊಂದು ಅರ್ಥ ಅಂದರೆ ಏನು, ಅರ್ಥಾತ್ ಲಬ್ಧವಾದದ್ದು. ತತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ ಇತಿ ಸೂತ್ರೇ, ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬ ಸೂತ್ರದಲ್ಲಿ ಅನುವಾದತ್ವ ಪರಿಹಾರಾಯ. ಅನುವಾದತ್ವ ಅಂದರೆ ಏನು, ಯಾವುದೇ ರೀತಿಯಾದ ಒಂದು ಪ್ರವೃತ್ತಿಯನ್ನಾಗಲಿ ನಿವೃತ್ತಿಯನ್ನಾಗಲಿ ಉಂಟು ಮಾಡದೆ ವಸ್ತುಸ್ಥಿತಿಯನ್ನು ಮಾತ್ರ ಹೇಳುವ ವಾಕ್ಯಗಳು. ರಾಮನು ಇದ್ದಾನೆ, ರಾಮನು ಊಟ ಮಾಡ್ತಾನೆ, ಇದರ ವಸ್ತುಸ್ಥಿತಿ ವಾಕ್ಯಗಳು. ಇಲ್ಲ ನಮ್ಮನ್ನು ಪ್ರವೃತ್ತಿಯೂ ಮಾಡೋದಿಲ್ಲ, ನಿವೃತ್ತಿಯೂ ಮಾಡೋದಿಲ್ಲ. ಹಾಗೆ ಪ್ರವೃತ್ತಿ ನಿವೃತ್ತಿಯನ್ನು ಮಾಡದೇ ಇರತಕ್ಕಂಥ ಅಥವಾ ನಮ್ಮನ್ನು ಪ್ರವೃತ್ತಿಯಲ್ಲಿ ತೊಡಗಿಸದ ನಿವೃತ್ತಿ ಅದರಿಂದ ನಿವೃತ್ತಿ ಮಾಡದೇ ಇರತಕ್ಕಂಥ ಕೇವಲ ಸಿದ್ಧವಾದ ವಾಕ್ಯಗಳು. ಸಿದ್ಧವಾದ ವಾಕ್ಯ ಅಂದರೆ ಏನು, ಹೇಗಿದೋ ವಸ್ತುತಿ ಅದು ಮಾತ್ರ ಹೇಳೋದಷ್ಟು. ಈಗ ಬ್ರಹ್ಮಸು ಏನಿದೆ, ಅಥಾತ್ ಬ್ರಹ್ಮ ಜಿಜ್ಞಾಸ ಅಂದರೆ ಏನು, ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು. ಇದು ಏನಾಯಿತು, ಪ್ರವೃತ್ತಿಯೂ ಮಾಡಲಿಲ್ಲ ನಿವೃತ್ತಿಯೂ ಮಾಡಲಿಲ್ಲ, ಅನುವಾದ ಆಗೋಯ್ತು ವಾಕ್ಯ. ಈಗ ಸೂತ್ರ ಇದೇ ಪರಿಹಾರ ಮಾಡ್ಕೋಬೇಕು, ಅದಕ್ಕಾಗಿ ಕರ್ತವ್ಯ ಅಂತ ನಾವು ಒಂದು ಪದವನ್ನು ನಾವು ಅಧ್ಯಾಹಾರ ಮಾಡಿಕೊಂಡ್ರೆ ಆಗ ಇದು ಅನುವಾದತ್ವ ಪರಿಹಾರ ಆಗತ್ತೆ. ಹರೇ ಆಯಿತು. ತತ್ರ ಅಥಾತ್ ಬ್ರಹ್ಮ ಜಿಜ್ಞಾಸ ಇತಿ ಸೂತ್ರ ಅನುವಾದತ್ವ ಪರಿಹಾರಾಯ ಅಂದರೆ ಪ್ರವೃತ್ತಿ ಮಾಡೋದು ಅಥವಾ ನಿವೃತ್ತಿ ಮಾಡೋದು ಇದೆಲ್ಲ ಒಂದಾಗಿರಬೇಕು, ಅದು ಮಾಡಬೇಕು ಅಂತಿದ್ದೆ ಶಾಸ್ತ್ರೇ. ಪುರುಷ ಪ್ರವೃತ್ತಿ ಸಿದ್ಧಯೇ, ಈ ಬ್ರಹ್ಮಿಮಂತ್ರ ಪುರುಷನ ಪ್ರವೃತ್ತಿ ಮಾಡಬೇಕಾಗಿದ್ರೆ ಕರ್ತವ್ಯ ಇತಿ ಪದಂ ಅಧ್ಯಾಹಾರ್ಯಂ ಅಥಾತ್ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಎಂಬ ಶಬ್ದ ಮಾಡಬೇಕು ಅಂದರೆ ಇವನು ಪ್ರವೃತ್ತಿ ಮಾಡ್ತಾರೆ, ಆಗ ಅನುವಾದತ್ತು ಪರಿಹಾರವಾಗುತ್ತೆ. ಇನ್ನು ಜಿಜ್ಞಾಸ ಅಂದರೆ ಏನು, ಜಿಜ್ಞಾಸ ಪದಂಚ ಅನುಷ್ಠಾನ ಯೋಗ್ಯಸ್ಯ ಅನುಷ್ಠಾನಕ್ಕೆ ಯೋಗ್ಯವಾದ ಅಂತರ್ನೀತಸ್ಯ ಅಂದರೆ ಜಿಜ್ಞಾಸ ಅಂದರೆ ವಿಚಾರ ಮಾಡೋದು, ಜ್ಞಾತು ಇಚ್ಛಾ ಜಿಜ್ಞಾಸ, ಈ ಜಿಜ್ಞಾಸೆಯನ್ನು ಮಾಡಲಿಕ್ಕಾಗತ್ತಾ. ಜಿಜ್ಞಾಸೆ ಅಂದರೆ ಏನು, ತಿಳಿಯಬೇಕು ಎಂಬುದಕ್ಕಂಥ ಇಚ್ಛೆ. ಅದು ಚೆನ್ನಾಗಿತ್ತು ಅಂದರೆ ನಾವು ಅದನ್ನು ಪ್ರವೃತ್ತಿ ತಗೊಂಡೇ ತಗೊಳ್ತೇವೆ, ಅದನ್ನು ಮಾಡಲಿಕ್ಕೆ ಬರೋಲ್ಲ. ಜಿಜ್ಞಾಸ ಕರ್ತವ್ಯ ಅಂತ ಕರ್ತವ್ಯ ಪದ ತಗೊಂಡ್ಬಿಟ್ರೆ ನೀವು ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಆಯಿತು. ಜಿಜ್ಞಾಸೆ ಅಂದ್ರೆ ಏನು, ಜ್ಞಾತು ಇಚ್ಛೆ, ತಿಳಿಬೇಕು ಎಂಬುದಕ್ಕಂಥ ಇಚ್ಛೆ. ಇಚ್ಛೆ ವಸ್ತು ಸುಂದರವಾಗಿತ್ತು ಅಂದರೆ ನಮ್ಮ ಪ್ರವೃತ್ತಿ ಹೋಗಿ ಹೋಗ್ತೀವಿ ನಾವು, ಆ ಇಚ್ಛೆನ ಮಾಡಿ ಬರೋಲ್ಲ. ಸುಮ್ಮ ಸುಮ್ಮನೆ ಇಚ್ಛೆ ಮಾಡಿರೋಣ, ಮಾಡಿ ಬರೋಲ್ಲ. ಮತ್ತು ಕರ್ತವ್ಯ ಅಂತ ಪದ ಅಧ್ಯಯನ ಮಾಡ್ಕೊಂಡಿದ್ದೀರಿ, ಕರ್ತವ್ಯ ಎಂಬ ಪದ ಅಧ್ಯಯನ ಮಾಡ್ಕೊಂಡಿದ್ದೀರಿ, ಅಧ್ಯಯನ ಮಾಡ್ಕೊಂಡು ಈ ಜಿಜ್ಞಾಸೆಯನ್ನು ಮಾಡಬೇಕು ಅಂತಾಯಿತು. ಅಂದರೆ ವಿಚಾರ ಅಂತ ಹೇಳಿದ್ರಿಂದ ನಾವು ಜ್ಞಾತು ಇಚ್ಛಾ ಮಾಡಬೇಕು, ತಿಳಿಬೇಕು ಇಚ್ಛಾ ಮಾಡಬೇಕು. ಆ ತಿಳಿಬೇಕು ಇಚ್ಛಾ ಮಾಡಿ ಬರೋಲ್ಲ, ವಸ್ತು ಚೆನ್ನಾಗಿತ್ತು ಅಂದರೆ ಇಚ್ಛೆ ನಮ್ಮ ಆದಷ್ಟು ಕದೇ ಬಂದೇ ಬರೋದು. ಅದಕ್ಕೇನು ಮಾಡಬೇಕು, ಆ ಜಿಜ್ಞಾಸದಲ್ಲಿ ಅಂತರ್ನೀತ ಒಳಗಡೆ ಬಚ್ಚಿಟ್ಕೊಂಡಿರತಕ್ಕಂಥ ವಿಚಾರ ಎಂಬುದನ್ನು ಇಟ್ಕೋಬೇಕು ಜಿಜ್ಞಾಸಾ ಪದಕ್ಕೆ. ಹಾಗೆ ವಿಚಾರ ಕರ್ತವ್ಯ, ಈ ಸರಿಯಾಯಿತು. ಜಿಜ್ಞಾಸ ಮಾಡಲಿಕ್ಕೆ ಬರೋಲ್ಲ, ವಿಚಾರ ಮಾಡಬಹುದು. ಹಾಗೆ ವಿಚಾರ ಅಂತ ಅರ್ಥ ಇಟ್ಕೋಬೇಕು. ಅದು ಜಿಜ್ಞಾಸಾ ಪದಕ್ಕೆ ವಿಚಾರ ಅಂತ ಲಕ್ಷಣ, ವಿಚಾರವನ್ನು ಮಾಡಬಹುದು ಅಂತ ಆಯಿತು. ಜಿಜ್ಞಾಸಾಪದಂಚ ಅನುಷ್ಠಾನ ಯೋಗ್ಯಸ್ಯ ಅನುಷ್ಠಾನಕ್ಕೆ ಮಾಡಲಿಕ್ಕೆ ಯೋಗ್ಯವಾದ ಅಂತರ್ನೀತಸ್ಯ ಜಿಜ್ಞಾಸ ಎಂಬ ಪದದಲ್ಲಿ ಅಡಗಿರುವ ವಿಚಾರಸ್ಯ ಉಪಲಕ್ಷಣಂ, ವಿಚಾರ ಅಂತ ಇಟ್ಕೋಬೇಕು.
ಇದಿ ಸ್ಥಿತಿ ಇಷ್ಟಾದ ಮೇಲೆ ಒಟ್ಟು ಏನು ಅರ್ಥ ಬಂದ ಸೂತ್ರಕ್ಕೀಗ ಸಾಧನ ಚತುಷ್ಟಯ ಸಂಪನ್ನಸ್ಯ ನಿತ್ಯಾನಿತ್ಯ ವಸ್ತು ವಿವೇಕ ಮುಮುಕ್ಷ ಮೊದಲಾದವುಗಳೇನಿದೆ ಅದು ಸಾಧನ ಚತುಷ್ಟಯಗಳು ಶಮದ ಮಾರಿಗಳು ಇದು ಉಳ್ಳಂತಹ ಅಧಿಕಾರಿಗೆ ಬ್ರಹ್ಮಜ್ಞಾನಾಯ ಬ್ರಹ್ಮಜ್ಞಾನ ಬರಬೇಕು ಅಂತಿದ್ರೆ ಅವನು ವಿಚಾರ ಮಾಡಬೇಕು ಅಂತ ಇಷ್ಟು ಶೌತ ಅರ್ಥ ಮೇಲ್ನೋಟ ಅಲ್ಲ ಆ ಪದಗಳಿಂದ ಬರತಕ್ಕಂತ ಪದಗಳಿಂದ ಬರತಕ್ಕಂತ ಅರ್ಥ ಇದು ಸೂತ್ರವಾಕ್ಯದ ಶೌತೋ ಅರ್ಥ ಸಂಪದ್ಯತೆ ಸೂತ್ರದಲ್ಲಿ ಘಟಕವಾದ ಪದಗಳಿಂದ ಏನ್ ಬರಬಹುದು ನಮಗೆ ಸಾಧನ ಚತುಷ್ಟಯ ಸಂಪನ್ನನಾದವನು ಬ್ರಹ್ಮಜ್ಞಾನಕ್ಕೋಸ್ಕರವಾಗಿ ಅವನು ವಿಚಾರ ಮಾಡಬೇಕು ಅದ್ರ ವಿಚಾರ ಯಾಕೆ ಮಾಡಬೇಕು ನಾವು ಬ್ರಹ್ಮಜ್ಞಾನ ಬರಲಿಕ್ಕೆ ಅಂತಾಯ್ತು ಇದು ಶೌತ ಅರ್ಥ ಆಯಿತು ಈಗ ಅರ್ಥಾತ್ ಅರ್ಥ ಸಿದ್ಧ ಆಗುತ್ತೆ ನೋಡಿ ಈಗ ಏನಂತ ಬಂಧವಿತ್ಯತ್ವ ಬೇಕು ಅಂತಾಗತ್ತೆ ಈಗ ಹೇಗೆ ಅರ್ಥಾತ್ ಅರ್ಥಾತ್ ಏನು ಅಧಿಕಾರ ವಿಶೇಷಣ ಮೋಕ್ಷ ಸಾಧನ ಬ್ರಹ್ಮಜ್ಞಾನ ಮಿತಿ ಸಿದ್ಧತಿ ಅಲ್ವಾ ಅಧಿಕಾರಿ ಯಾರು ಮುಮುಕ್ಷ ಮೋಕ್ಷದ ಇಚ್ಛೆ ಉಳ್ಳವನು ಅಧಿಕಾರಿ ಅವನಿಗೆ ವಿಶೇಷಣವಾಗಿ ಮೋಕ್ಷ ಅಂತಿದೆ ಅದು ಬ್ರಹ್ಮಜ್ಞಾನದಿಂದ ಮೋಕ್ಷ ಉಂಟಾಗುತ್ತೆ ಅಂತ ಶೌತಾರ್ಥ ಅಲ್ವಾ ಮೊದಲು ಹೇಳಿದ್ದೇನು ಸಾಧನ ಚತುಷ್ಟಯ ಸಂಪನ್ನನಾದ ಅಧಿಕಾರಿಯು ಬ್ರಹ್ಮಜ್ಞಾನಕ್ಕಾಗಿ ವಿಚಾರ ಮಾಡಬೇಕು ಇದು ಶೌತಾರ್ಥ ಅರ್ಥಾತ್ ಅರ್ಥಾತ್ ಏನು ಸಿದ್ಧ ಆಗತ್ತೆ ಅಧಿಕಾರಿಗೆ ವಿಶೇಷಣವಾಗತಕ್ಕಂಥ ಮುಮುಕ್ಷ ಎಂಬಲ್ಲಿ ಏನು ಮೋಕ್ಷ ಅಂತಿದೆ ಆ ಮೋಕ್ಷಕ್ಕೆ ಸಾಧನವಾದದ್ದು ಯಾವುದು ಅದು ಬ್ರಹ್ಮಜ್ಞಾನ ಅಂದ್ರೆ ಬ್ರಹ್ಮಜ್ಞಾನದಿಂದ ಮೋಕ್ಷ ಉಂಟಾಗತ್ತೆ ಅಂತ ಆಯ್ತು ಈಗ ಮತ್ತೆ ವಿಚಾರ ಮಾಡಬೇಕು ಅಂತದ್ದು ಯಾವುದು ವಿಚಾರ ಮಾಡಬೇಕು ಯಾವ ವಿಚಾರ ಮಾಡೋದು ಅಂದ್ರೆ ಸನ್ನಿಧಾನ ಅಂದ್ರೆ ಸೂತ್ರಗಳ ಸಮೀಪದಲ್ಲಿ ಇರತಕ್ಕಂಥದ್ದು ವೇದಾಂತ ವಾಕ್ಯಗಳು ಅದೇ ವೇದಾಂತ ವಾಕ್ಯಗಳು ವಿಚಾರ ಮಾಡಬೇಕು ಅಂತ ಸನ್ನಿಧಾನ ಸಿದ್ಧ ಆಗತ್ತೆ ಸನ್ನಿಧಾನಾಚ ವೇದಾಂತ ವಾಕ್ಯ ವಿಚಾರ ಐತಿ ಶುತ್ಯರ್ಥಾಭ್ಯಾಮ್ ಶ್ರುತಿ ಶುತ್ಯರ್ಥ ಅಂದ್ರೆ ಸೂತ್ರಗಳಲ್ಲಿ ಕಂಡು ಬಂದಿರತಕ್ಕಂತ ಶಬ್ದಗಳಿಂದ ಬರುವ ಅರ್ಥ ಅರ್ಥಾತ್ ಉಂಟಾಗಿರತಕ್ಕಂತ ಅರ್ಥ ಅದ್ಯಾವುದು ಸಾಧನ ಚತುಷ್ಟಯ ಸಂಪನ್ನಸ್ಯ ಮೋಕ್ಷ ಸಾಧನ ಬ್ರಹ್ಮಜ್ಞಾನಾಯ ಮೋಕ್ಷಕ್ಕೆ ಸಾಧನವಾದ ಬ್ರಹ್ಮಜ್ಞಾನ ಇದಲ್ಲ ಅದಕ್ಕಾಗಿ ವೇದಾಂತ ವಾಕ್ಯ ವಿಚಾರ ಮಾಡಬೇಕು ಎಂಬುದಾಗಿ ಎಷ್ಟು ಸಿದ್ಧ ಆಯ್ತು ಈಗ ಅಲ್ವಾ ಕರ್ತವ್ಯ ಇತಿ ಸೂತ್ರವಾಕ್ಯಸ್ಯ ತಾತ್ಪರ್ಯೇಣ ಪ್ರತಿಪಾದ್ಯೋ ಅರ್ಥ ಅವಗತ ತಾತ್ಪರ್ಯದಿಂದ ಒಟ್ಟು ತಾತ್ಪರ್ಯ ಏನು ಸಾಧನ ಚತುಷ್ಟಯ ಸಂಪನ್ನನಾದ ವ್ಯಕ್ತಿಯು ಮೋಕ್ಷ ಎಂಬತಕ್ಕಂಥದ್ದು ಬರಬೇಕು ಅಂತಿದ್ರೆ ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತಾಯ್ತು ಈಗ ಅದಕ್ಕಾಗಿ ಅವನು ವೇದಾಂತ ವಿಚಾರ ಮಾಡಬೇಕು ಹಾಗೆ ವೇದಾಂತ ವಿಚಾರ ಮಾಡಿದ್ರೆ ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನ ಬಂದ್ರೆ ಮೋಕ್ಷ ಅಂತಾಯ್ತು ಇಷ್ಟು ಸೂತ್ರಾರ್ಥ ಆಯಿತು ಏವಂಚ ಶಾಸ್ತ್ರೇ ಪ್ರೇಕ್ಷಾವತ್ ಪ್ರವೃತ್ತಿಯಂಗತಯ ಸೂತ್ರದಲ್ಲಿ ಅಥ ಎಂಬ ಶಬ್ದ ಹಾಕಿದ್ದಾರೆ ಶಾಸ್ತ್ರದಲ್ಲಿ ಪ್ರೇಕ್ಷಾವತ್ ಪ್ರವೃತ್ತಿ ಪ್ರೇಕ್ಷಾವಂತರು ಪ್ರವೃತ್ತಿ ಮಾಡಬೇಕಾಗಿದ್ದ ಅದಕ್ಕೆ ಅಂಗವಾದದ್ದು ಯಾವುದು ಅದೆಲ್ಲವೂ ಕೂಡ ಅರ್ಥತಃ ಸೂತ್ರಿತಸ್ಯ ಯಾವುದು ಪ್ರಯೋಜನಾದಿಗಳು ಕೂಡ ಉಪಪಾದಕವಾಗಿದೆ ಬಂಧ ನಿತ್ಯತ್ವ ಅಂದ್ರೆ ಏನು ಬಂಧ ನಿತ್ಯತ್ವ ಹೇಳಬೇಕು ಅಂತಾಯ್ತು ಶಾಸ್ತ್ರದಲ್ಲಿ ಪ್ರೇಕ್ಷಾವಂತ ಪ್ರವೃತ್ತಿ ಮಾಡಬೇಕಾದ್ರೆ ಏನು ಬೇಕು ಸಾಧನ ಚತುಷ್ಟಯ ಬೇಕು ವಿಷಯ ಪ್ರಯೋಜನ ಸಂಬಂಧ ಅಧಿಕಾರಿಗಳಲ್ಲಿ ಬೇಕು ಹಾಗಾದ್ರೆ ವಿಷಯ ಎಂಬತಕ್ಕಂಥದ್ದೇನಿದೆ ಅದನ್ನು ಹೇಳಬೇಕಾಗಿದ್ರೂ ಕೂಡ ಈ ಬಂಧ ಎಂಬತಕ್ಕಂಥದ್ದು ಮಿಥ್ಯಾ ಅಂತ ಆಗಬೇಕು ಅದು ಮುಂದುವರಣೆ ಮಾಡ್ತಾರೆ ಹೇಗೆ ಅಂತ ಆಮೇಲೆ ಪ್ರಯೋಜನ ಎಂಬತಕ್ಕಂಥದ್ದೇನಿದೆ ಅದಕ್ಕಾಗಿಯೂ ಕೂಡ ಪ್ರಯೋಜನಕ್ಕಾಗಿಯೂ ಕೂಡ ಅರ್ಥಾತ್ ಬಂಧ ಎಂಬುದು ಮಿಥ್ಯ ಆಗಿರಬೇಕು ಅಂತ ಮೂರು ವಿಧವಾದ ರೀತಿಯಲ್ಲಿಯೂ ಕೂಡ ಬಂಧ ಮಿಥ್ಯಾತ್ವ ಎಂಬುದು ಉಪಪಾದಕ ಅದಕ್ಕೋಸ್ಕರ ಶಂಕರಾಚಾರ್ಯ ತಮ್ಮ ಗ್ರಂಥದಲ್ಲಿ ಬಂಧ ಮಿಥ್ಯಾತ್ವವನ್ನು ಹೇಳಿದ್ದಾರೆ ಅಂತ ಏವಂ ಶಾಸ್ತ್ರೀಯ ಪ್ರೇಕ್ಷಾ ಪ್ರವೃತ್ತಿಯಂಗತೆ ಅರ್ಥತಃ ಸೂತಿತಸ್ಯ ಪ್ರಯೋಜನಾದೇಹೇ ಆದಿಶಬ್ದದಿಂದ ವಿಷಯ ತಗೋಬೇಕು ಪ್ರಯೋಜನಾದೇಹೇ ಉಪಪಾದಕಂ ಬಂಧ ಮಿಥ್ಯಾತ್ವಂ ಆ ಪ್ರಯೋಜನವನ್ನ ವಿಷಯವನ್ನು ತಿಳಿಸೋದೇ ಬಂಧ ಮಿಥ್ಯಾತ್ವ ಅದಕ್ಕೆ ಅವರ ಅಧ್ಯಾಸ ಭಾಷ್ಯದಲ್ಲಿ ಮೊದಲು ಈ ಬಂಧ ಎಂಬುದು ಸುಳ್ಳು ಅಂತ ಅವರು ಹೇಳಿದ್ದಾರೆ ಅಂತ ಸಮರ್ಥನೆ ಮಾಡಿದರು ಅದು ಹೇಗೆ ಅಂತ ನಮ್ಗೆ ಗೊತ್ತಾಗಲಿಲ್ಲ ಅದಕ್ಕೆ ಇಲ್ಲಿ ವರ್ಣನೆ ಮಾಡ್ತಾರೆ ಬ್ರಹ್ಮಜ್ಞಾನಂ ಹಿ ಸೂತ್ರಿತಂ
ಅನರ್ಥ ಹೇತು ನಿವರಹಣಂ. ಬ್ರಹ್ಮಜ್ಞಾನ ಹೇಳಿದ್ದಾರಲ್ಲ ಸೂತ್ರದಲ್ಲಿ, ಅಂದ್ರೆ ಬ್ರಹ್ಮಜ್ಞಾನ ಸಾಧನವಾಗಿರತಕ್ಕಂಥದ್ದು ಮೋಕ್ಷ ಅಂತ ಹೇಳಿದ ಮೇಲೆ, ಮೋಕ್ಷ ಎಂಬುದು ಪ್ರಯೋಜನ, ಅದಕ್ಕೆ ಸಾಧನ ಯಾವುದು? ಬ್ರಹ್ಮಜ್ಞಾನ. ಹಾಗಾದರೆ ಬ್ರಹ್ಮಜ್ಞಾನ ಎಂಬತಕ್ಕಂಥದ್ದನ್ನು ಸೂತ್ರದಲ್ಲಿ ಹೇಳಿದ್ದಾರೆ. ಹೇಗೆ? ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮನನ್ನು ವಿಚಾರ ಮಾಡಬೇಕು ಅಂದರೆ ಬ್ರಹ್ಮಜ್ಞಾನ ವಿಚಾರ ಮಾಡಿದ್ರೆ ಬ್ರಹ್ಮಜ್ಞಾನ ಬರುತ್ತೆ ಅಂತಾಯಿತು. ಅದಕ್ಕೇನು ಲಾಭ ಅಂತ ಪ್ರಶ್ನೆ ಬಂತು. ಬ್ರಹ್ಮಜ್ಞಾನಕ್ಕೆ ಲಾಭ ಯಾವುದು ಅಂದರೆ ಅಧಿಕಾರ ವಿಶೇಷಣವಾದಕ್ಕಂಥ ಮೋಕ್ಷ ಅಂತಾಯಿತು. ಹಾಗೆ ಮೋಕ್ಷ ಎಂಬತಕ್ಕಂಥದ್ದು ಆಗಬೇಕು ಅಂತಿದ್ರೆ ಆಗ ನಾವು ಬ್ರಹ್ಮಜ್ಞಾನ ಸಂಪಾದನೆ ಮಾಡಬೇಕು. ಬ್ರಹ್ಮಜ್ಞಾನ ಬರಬೇಕಾಗಿದ್ರೆ ವಿಚಾರ ಮಾಡಬೇಕು. ಯಾವ ವಿಚಾರ? ವೇದಾಂತ ವಾಕ್ಯದಲ್ಲಿ ವಿಚಾರ ಮಾಡಬೇಕು ಅಂತ ಹೆಚ್ಚು ಸಿಕ್ತೀಗ ಅಲ್ವಾ. ಬ್ರಹ್ಮಜ್ಞಾನವನ್ನು ಸೂತ್ರದಲ್ಲಂತೂ ಹೇಳಿದ್ದಾರೆ. ಆ ಬ್ರಹ್ಮಜ್ಞಾನ ಏನು? ಅನರ್ಥಕ್ಕೆ ಹೇತುವಾದ ಈ ಸಂಸಾರವನ್ನು ನಿವರ್ಹಣ ಮಾಡುವ ಸಾಮರ್ಥ್ಯವುಳ್ಳದ್ದು ಅಲ್ವಾ. ಈ ಸಂಸಾರ ಇದಲ್ಲ ಅದು ಅನರ್ಥ. ಇದೇ ಕರ್ತೃತ್ವ ಭೋಕ್ತೃತ್ವಾದಿ ಬಂಧವೇ ಅನರ್ಥ ನಮಗೆ. ಅದು ಈ ಅನರ್ಥ ಇರುವಷ್ಟು ಕಾಲ ನಾವು ಮೋಕ್ಷಕ್ಕೆ ಹೋಗೋದಿಲ್ಲ. ಅದಕ್ಕೆ ಅದು ದೊಡ್ಡ ಅದೇ ಹೇತು, ಅನರ್ಥಕ್ಕೆ ಹೇತು ಯಾವುದು? ಸಂಸಾರ ಎಂಬತಕ್ಕಂಥ ಬಂಧ ಏನಿದೆ ಅದು ದೊಡ್ಡ ಅನರ್ಥ. ಅದಕ್ಕೆ ಅದಕ್ಕೆ ಹೇತುವಾದದ್ದು ಯಾವುದು? ಅದನ್ನು ನಿವರ್ಹಣೆ ಮಾಡುತ್ತೆ ಯಾವುದು? ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಬಂದಾಗ ನಮಗೆ ಈ ಸಂಸಾರಕ್ಕೆ ಕಾಣಬಾರತಕ್ಕಂಥ ಅಜ್ಞಾನ ಏನಿದೆ ಅದನ್ನು ಪರಿಹಾರ ಮಾಡುತ್ತೆ ಅಲ್ವಾ. ಅನರ್ಥ ಅಂದ್ರೆ ಯಾವುದು? ಪ್ರಮಾತೃ ಪ್ರಮಾತೃತ ಪ್ರಮುಖಂ. ಹಿಂದೆ ಕರ್ತೃತ್ವ ಭೋಕ್ತೃತ್ವ ಕ್ರಿಯಾಕಾರಕ ಫಲ ಅಂತ ಹೇಳಿದ್ರಲ್ಲ, ಅದಿಷ್ಟು ಕೂಡ ಅದು ಕರ್ತೃತ್ವ ಭೋಕ್ತೃತ್ವಾದಿಗಳೇ ಅನರ್ಥ ನಮಗೆ ಅಲ್ವಾ. ನಾನು ಕರ್ತೃ, ನಾನು ಭೋಕ್ತೃ, ನಾನೇ ಕರ್ಮ ಮಾಡಿದ್ದು, ಎಲ್ಲ ನಂದೇ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದೇ ದೊಡ್ಡ ಒಂದು ಅನರ್ಥ. ಆ ಅನರ್ಥ ಏನಿದೆ ಅದಕ್ಕೆ ಹೇತು ಯಾವುದು? ಅಜ್ಞಾನ. ಆ ಅಜ್ಞಾನ ಎಂಬತಕ್ಕಂಥದ್ದು ಬ್ರಹ್ಮಜ್ಞಾನದಿಂದ ಹೋಗುತ್ತೆ. ಬ್ರಹ್ಮಜ್ಞಾನ ಬರಬೇಕಾಗಿದ್ರೆ ಮೋಕ್ಷ ಬ್ರಹ್ಮಜ್ಞಾನದ ಲಾಭ ಏನು? ಮೋಕ್ಷ ಆಗೋದು. ಆ ಬ್ರಹ್ಮಜ್ಞಾನ ಬರೋದು ಹೇಗೆ ಅಂದ್ರೆ ವೇದಾಂತ ವಿಚಾರ ವಾಕ್ಯ ಮಾಡೋದು ಅಲ್ವಾ. ಇಷ್ಟು ಹೇಳಿದ್ದಾರೆ. ಹಾಗಾದ್ರೆ ತದ್ಯದಿ ವಸ್ತುಕೃತಂ ಸ್ಯಾತನ ಜ್ಞಾನೇ ನಿವರ್ಹಣೀಯಂ. ಆಯ್ತಪ್ಪ, ನಿಮ್ಮ ಪ್ರಕಾರ ಈಗ ಬ್ರಹ್ಮಜ್ಞಾನದಿಂದ ಅನರ್ಥವಾಗಿರತಕ್ಕಂಥ ಪರಮಾತ್ಮ ಕರ್ತೃತ್ವ ಭೋಕ್ತೃತ್ವ ಅದಕ್ಕೆಲ್ಲ ನಾಶ ಆಗಲಿ, ಅದಕ್ಕೆ ಬಂದಾಗ ಸುಳ್ಳಾಗಬೇಕು ಅಂತ ಪ್ರಶ್ನೆ ಬಂದ್ರೆ, ತದ್ಯದಿ ವಸ್ತುಕೃತಂ ಸ್ಯಾತ್. ವಸ್ತುಕೃತ ಅಂದ್ರೂ ಒಂದ್ರೆ, ಸ್ವಾಭಾವಿಕ ಅಂದ್ರೂ ಒಂದೇ, ಅಂದ್ರೆ ಆ ಕರ್ತೃತ್ವ ಭೋಕ್ತೃತ್ವಾದಿ ಬಂಧ ಇದಲ್ಲ ಅದು ನಮಗೆಲ್ಲ ಸ್ವಾಭಾವಿಕವಾಗಿ ಇರುವುದು ಅಂತಾದ್ರೆ ಬ್ರಹ್ಮಜ್ಞಾನದಿಂದಲೂ ಅದು ಹೋಗಲಿಕ್ಕೆ ಇಲ್ಲ. ಸ್ವಾಭಾವಿಕವಾಗಿತ್ತು ಅಂತ ಹೇಳಿದ್ರೆ ಏನ್ ಮಾಡಿದ್ರೆ ಅದು ಹೋಗೋದಿಲ್ಲ, ಸ್ವಾಭಾವಿಕ ಹೋಗಲ್ಲ ಯಾವತ್ತು ಕೂಡ. ಹಾಗೆ ಜ್ಞಾನೇನ ನಾ ಜ್ಞಾನೇ ನಿಬರ್ಹಣೀಯಂ. ಬ್ರಹ್ಮಜ್ಞಾನ ಬಂದ ಕೂಡಲೇ ಅದು ಸ್ವಾಭಾವಿಕವಾಗಿತ್ತು, ಆ ಕರ್ತೃತ್ವ ಭಕ್ತೃತ್ವ ಬಂದ ಅಂದ್ರೆ ಅದು ಹೋಗೋದೇ ಇಲ್ಲ. ಯಾಕೆ? ಯತಃ ಜ್ಞಾನಂ ಅಜ್ಞಾನ ಸೈವ ನಿವರ್ತಕ. ಬ್ರಹ್ಮಜ್ಞಾನ ಎಂಬುದು ಬ್ರಹ್ಮ ವಿಷಯಕವಾದ ಅಜ್ಞಾನವನ್ನು ಮಾತ್ರ ಪರಿಹಾರ ಮಾಡುತ್ತೆ, ಈ ಬಂಧವನ್ನು ಯಾಕೆ ಪರಿಹಾರ ಮಾಡೋದಿಲ್ಲ? ತದ್ಯದಿ ಕರ್ತೃತ್ವ ಭೋಕ್ತೃತ್ವ ಅಜ್ಞಾನ ಹೇತುಕಂ ಸ್ಯಾತ್. ಅದಕ್ಕೆ ನೀವು ಹಿಂಗೆ ಹೇಳಬೇಕೀಗ, ನಮ್ಮಲ್ಲಿರತಕ್ಕಂಥ ಕರ್ತೃತ್ವ ಭೋಕ್ತೃತ್ವ ವಸ್ತುತ ನಮ್ಮಲ್ಲಿ ಇಲ್ಲೇ ಇಲ್ಲ, ಅಜ್ಞಾನವೇ ಹೇತುವಾಗಿ ಉಳ್ಳದ್ದು. ನಮಗೆ ಅಜ್ಞಾನ ಇದ್ದಿದ್ದಕ್ಕೆ ಎರಡು ಬಂದಿದ್ದು ಅಂತಾಯಿತು, ಹಾಗೆ ಸ್ವಾಭಾವಿಕ ಅಲ್ಲ ಅಂತಾಯಿತು. ಅಜ್ಞಾನದಿ ಇರುವಿಕೆಯಿಂದ ನಮ್ಗೆ ಬಂದಿದ್ದಾದ್ರಿಂದ ಅದು ಸ್ವಾಭಾವಿಕವಲ್ಲ. ಸ್ವಾಭಾವಿಕ ಅಲ್ಲ ಅಂದ್ರೆ ಯಾವುದು ಅಜ್ಞಾನವೋ ಅಜ್ಞಾನಕಾರಿಯೋ ಅದು ಬ್ರಹ್ಮಜ್ಞಾನದಿಂದ ಹೋಗುತ್ತೆ. ವಸ್ತುಕೃತ ಆಗ್ಬಿಡ್ತು ಅಂದ್ರೆ ಏನ್ ಮಾಡಿದ್ರು ಹೋಗಲ್ಲ. ಅದಕ್ಕೆ ಬಂಧ ಎಂಬುದು ಮಿತ್ ಕರ್ತೃತ್ವ ಭೋಕ್ತೃತ್ವ ಪ್ರಪಂಚ ಸುಳ್ಳು ಅಂತ ಹೇಳಿದ್ದಾರೆ ಅವರು ಅಂತ ಹೇಳೋರು. ಕರ್ತೃತ್ವ ಭೋಕ್ತೃತ್ವ ಅಜ್ಞಾನ ಹೇತು ಕಂಸಾತ್ತದೋ ಬ್ರಹ್ಮಜ್ಞಾನಂ ಅನರ್ಥ ಹೇತು ನಿವರ್ಹಣಂ. ಬ್ರಹ್ಮಜ್ಞಾನವು ಅನರ್ಥ ಹೇತುಕ್ಕೆ ನಿವರ್ಹಣ ಎಂಬುದಾಗಿ ಏನು ಸೂತ್ರದ ಹೇಳಿದ್ದಾರೆ ಅದು ಕೂರ್ತಾ ಇದ್ದಿಲ್ಲ. ಸ್ಯಾತ್ತದೋ ಬ್ರಹ್ಮಜ್ಞಾನಂ ಅನರ್ಥ ಹೇತು ನಿವರ್ಹಣ ಮುಚ್ಚಮಾನ ಉಪಪದ್ಯೇತ ತೇನ ಸೂತ್ರಕಾರೇಣೇವ ಬ್ರಹ್ಮಜ್ಞಾನಂ. ಸೂತ್ರಕಾರೇನಿದ್ದಾರೆ ಅವರು, ಬ್ರಹ್ಮಜ್ಞಾನ ಎಂಬತಕ್ಕಂಥದ್ದು ಸಂಸಾರ ಬಂಧ ನಿವರ್ತಕ ಅಂತ ಹೇಳಬೇಕಾಗಿದ್ರೆ ಅದು ಅವಿದ್ಯಾ ಹೇತುಕಂ. ಅಜ್ಞಾನದಿಂದಲೇ ಕರ್ತೃತ್ವ ಭೋಕ್ತೃತ್ವ ಬಂದಿರೋದು ಅಂತ ಅವರೇ ಸೂಚನೆ ಮಾಡಿದಾಗಾಯ್ತು. ಅವರು ಅರ್ಥಾತ್ ವೇದಿವಾಸದೇವರೇ ಸೂಚನೆ ಮಾಡಿದರು. ಯಾವುದು ಸೂತ್ರದಲ್ಲಿ ಶಬ್ದಗಳಿಂದ ಬರೋದು ಅರ್ಥಾತ್ ಸಿದ್ಧ ಆಗುತ್ತೋ ಅದರಲ್ಲೂ ಕೂಡ ಸೂತ್ರಾರ್ಥವೇ, ಆರ್ಥಿಕ ಅರ್ಥಕ್ಕೂ ಸೂತ್ರಾರ್ಥವೇ. ಇದು ಒಂದಾಯಿತು. ಇನ್ನೊಂದು ವಿಚಾರ ವಿಷಯ ವಿಷಯತೆ ಆಚೆ ಬ್ರಹ್ಮಸೂತ್ರ. ಇನ್ನೊಂದು ರೀತಿ ವಿಚಾರ ವಿಷಯ ಈ ಬ್ರಹ್ಮಜ್ಞಾನ ವಿಚಾರ ಮಾಡಬೇಕಾಗಿದ್ರೆ ವಿಷಯ ಯಾವುದು? ಬ್ರಹ್ಮನೇ ವಿಚಾರ.
ಅವನು ಬ್ರಹ್ಮ ಜಿಜ್ಞಾಸ ಮಾಡಬೇಕು ಎಂಬುದಾಗಿ ವ್ಯಾಸರು ಬ್ರಹ್ಮ ಪದವನ್ನು ಹಾಕಿದ್ದಾರೆ. ಬ್ರಹ್ಮ ಅಂದ್ರೆ ಯಾರು? ಆತ್ಮ ಚ ಬ್ರಹ್ಮ, ನಾವೇ ಬ್ರಹ್ಮ. ಅಂದರೆ ಆ ಬ್ರಹ್ಮ ಎಂಬತಕ್ಕಂಥವನು ತಸ್ಯಜ ಅಹಂ ಕರ್ತ ಅಹಂ ಭೋಕ್ತ ಇದೆ ಪ್ರತಿಮಾನಂ ರೂಪಂ ಯದಿ ಪಾರಮಾರ್ಥಿಕಂ ಸ್ಯಾ, ನಾನೇ ಕರ್ತು ನಿಜವಾಗಲು, ನಾನೇ ಕರ್ತು ನಾನೇ ಭಕ್ತು, ಇದೆಲ್ಲ ನಿಜ ಆಗೋಯ್ತು ಅಂತ ಹೇಳಿದ್ರೆ ಆಗ ಅಸಂಧಿ ಸತ್ಯ ಆಗೋಯ್ತು. ಅದು ಕರ್ತೃತ್ವ ಭಕ್ತ ಸತ್ಯ ಆಗೋಯ್ತು ಅಂತ ಹೇಳಿದ್ರೆ ಹಾಗಾದ್ರೆ ಈ ಆತ್ಮ ನಮ್ಗೆ ಚೆನ್ನಾಗಿ ಗೊತ್ತಿದೆ ಅಂತಾಯ್ತು. ಆತ್ಮನೇ ಬ್ರಹ್ಮ ಅಂದ್ರೆ ಬ್ರಹ್ಮನಲ್ಲಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ಕರ್ತೃತ್ವ ಭಕ್ತೃತ್ವ ಅದಿಲ್ಲೇನಿದೆ ಅದೆಲ್ಲವೂ ಕೂಡ ಸತ್ಯ ಆಗೋಯ್ತು ಅಂತ ಹೇಳಿದ್ರೆ, ಸತ್ಯ ಆಗೋಯ್ತು ಅಂತ ಹೇಳಿದ್ರೆ ಏನಾಯ್ತದು? ಸತ್ಯ ಆದ್ರೆ ಅಸಂದಿಗ್ಧ ಆಗ್ಬಿಟ್ಟು ಆತ್ಮ ನಮ್ಗೆ ಗೊತ್ತೇ ಇದಲ್ಲ, ನಾನೇ ಕರ್ತರು ನಾನೇ ಭಕ್ತಿದ್ದಲ್ಲ ಸತ್ಯ ಅಂದ್ರೆ ಏನು? ಎಲ್ಲ ಅಸಂದಿಗ್ಧ ಆಗೋಯ್ತು ಅಂದ್ರೆ ಸಂದೇಹ ಇಲ್ಲ ಅಂತ ಆಯ್ತು. ಮತ್ತೆ ವಿಚಾರ ಮಾಡೋದು ಹೇಗೆ? ವಿಚಾರ ಮಾಡಿ ಬರೋದು ಸ್ಯಾತದ ಅಸಂದಿಗ್ಧತೆ ವಿಚಾರ ವಿಷಯದ ಸ್ಯಾತ್. ಬ್ರಹ್ಮ ವಿಚಾರ ವಿಷಯಕ್ಕೆ ಆಗೋದೇ ಇಲ್ಲ, ವಿಚಾರಕ್ಕೆ ವಿಷಯ ಆಗೋದೇ ಇಲ್ಲ. ತದ್ಯದಿ ಕರ್ತೃತ್ವಾದಿ ರೂಪಂ ಅವಿದ್ಯಾರೋಪಿತಂ, ಹಿಂಗೆ ಹೇಳಬೇಕಾಗ ಕರ್ತೃತ್ವಾದಿಗಳೇ ನಮ್ಮಲ್ಲಿ ಇದೆ ಅದು ಅವಿದ್ಯೆಯಿಂದ ಆರೋಪಿತವಾದದ್ದು ವಸ್ತುದ ಅದು ಇಲ್ಲ ಅಂತ ಹೇಳಬೇಕು. ಆರೋಪಿತ ಅಂದ್ರೆ ಒಂದು ಮಿಥ್ಯಾ ಅಂದರು, ಅದನ್ನು ಅವರು ಬ್ರಹ್ಮ ತಮ್ಮ ಭಾಷೆಯಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಪಾರಮಾರ್ಥಿಕ ಸ್ವರೂಪ ಯಾವುದು? ಕರ್ತೃತ್ವಾದಿ ಆರೋಪಿತ ಅಂತ ಹೇಳಿದ್ರೆ ಪಾರಮಾರ್ಥಿಕ ಸ್ವರೂಪ ಯಾವುದು? ಪಾರಮಾರ್ಥಿಕಂತೂ ನಿಷ್ಕ್ರಿಯಂ, ಯಾವ ಕ್ರಿಯೂ ಇಲ್ಲ. ನಿಷ್ಕಲಂ, ಯಾವ ಕಲೆಗಳು ಇಲ್ಲ. ಬ್ರಹ್ಮರೂಪಂ ಸ್ಯಾತ್ ತಥೋ ಅಸಂದಿ, ಇಂಥ ರೂಪ ನಮ್ಗೆ ಗೊತ್ತಿಲ್ಲ. ಪಾರಮಾರ್ಥಿಕ ರೂಪ ನಮ್ಗೆ ಗೊತ್ತಿಲ್ಲ. ನಿಷ್ಕ್ರಿಯ, ನಿಷ್ಕಲ, ಇಂತಹ ಬ್ರಹ್ಮ ರೂಪ ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳಿ ಸಂದೇಹ ವಿಷಯ ಆಯಿತು. ಅದು ಬ್ರಹ್ಮ ಜಿಜ್ಞಾಸ ಮಾಡಬಹುದು ಅಂತ ಆಗ. ಹಾಗಾದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬಲ್ಲಿ ಬ್ರಹ್ಮನನ್ನು ವಿಷಯತ್ವೇನ ವೇದಿವ್ಯಾಸ ಸೂತ್ರ ಮಾಡಿದ್ದಾರೆ ಅಂದ್ರೆ ಆ ವಿಷಯ ಎಂಬತಕ್ಕಂಥದ್ದು ಆತ್ಮನೇ ಅಂತ ಹೇಳ್ಕೊಂಡ್ರೆ ಆತ್ಮ ಪರಮಾತ್ಮ ಇಬ್ಬರು ಒಂದೇ ಆದ್ದರಿಂದ ಆ ಆತ್ಮನಿಗೆ ಕರ್ತೃತ್ವ ಭೋಕ್ತೃತ್ವ ಅದಗಳೆಲ್ಲ ಸತ್ಯ ಆಯಿತು ಅಂತ ಹೇಳಿದ್ರೆ ಬ್ರಹ್ಮಜ್ಞಾನ ಬಂದರೂ ಕೂಡ ಅದು ಹೋಗೋದಿಲ್ಲ. ಅದಕ್ಕೆ ವಿಷಯ ಅದನ್ನು ಹೇಳಿದ್ದಾರೆ ಅಂತ ಹೇಳಿದ ಮೇಲೆ ನಿಜವಾದ ಸ್ವರೂಪ ಅದಲ್ಲ ಜೀವನದು. ಕರ್ತೃತ್ವ ಭೋಕ್ತೃತ್ವ ಅದು ಏನು ವಿಷಯ ಇದೆ ಅದು ಅವನ ಸ್ವರೂಪ ಅಲ್ಲ. ಅದೆಲ್ಲ ಸತ್ಯ ಆಯಿತು ಅಂದ್ರೆ ಅದು ನಿಶ್ಚಿತವಾದ್ದರಿಂದ ವಿಷಯ ಆಗೋದಿಲ್ಲ. ಇನ್ಯಾವುದು ಪಾರಮಾತ್ರ ನಿಷ್ಕ್ರಿಯ, ನಿಷ್ಕಲ ಅಂತಹದ್ದು ಅದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಸಂದೇಹ ವಿಷಯವಾಯಿತು, ಬ್ರಹ್ಮ ಜಿಜ್ಞಾಸ ಮಾಡಬಹುದು ಅಂತ. ಪಾರಮಾರ್ಥಿಕ ನಿಷ್ಕ್ರಿಯ ನಿಷ್ಕಲಂ ಸ್ಯಾತ್ ಅಥವಾ ಸಂದಿಗ್ಧತೆಯ ವಿಷಯದ ಉಪಪದ್ಯಮಾನ ಉಚ್ಯಮಾನ ಉಪಪದ್ಯತೆ ಏನ ಆತ್ಮಸ್ವರೂಪಂ. ಆತ್ಮಸ್ವರೂಪ ವಿಚಾರಕ್ಕೆ ವಿಷಯ ಎಂಬುದಾಗಿ ವೇದಿವಾದ ಸೂತ್ರ ಮಾಡಿದ್ದಾರೆ ಅಂದಮೇಲೆ ಸೂತ್ರ ಕೃತೆಯು ಕರ್ತೃತ್ವಾದ್ಯತದಾಕಾರಸ್ಯ ಮಿಥ್ಯಾತ್ವಂ ಸೂತ್ರಿತಂ, ಕರ್ತೃತ್ವಾದಿಗಳೆಲ್ಲ ಅದು ಸುಳ್ಳು ಅಂತ ಅವರೇ ಹೇಳಿಬಿಟ್ಟಿದ್ದಾರೆ. ಅದನ್ನೇ ಶಂಕರಾಚಾರ್ಯ ತಮ್ಮ ಭಾಷ್ಯದಲ್ಲಿ ಬರೆದಿದ್ದಾರಷ್ಟೇನೆ. ಎರಡಾಯಿತು ಕರ್ತೃತ್ವಾದೇಹ ಬಂಧ ಸಿಮಿತ್ಯಾತ್ವಂ, ಇದು ಕರ್ತೃತ್ವಾದಿ ಬಂಧಗಳು ಅದೆಲ್ಲ ಮಿಥ್ಯಾ ಎಂಬತಕ್ಕಂಥದ್ದು ಯಾವತಾವಿನ ಅನೋಪಪದ್ಯತೆ ಯಾವುದನ್ನು ಹೇಳಲಿಲ್ಲ ಅಂದ್ರೆ ಅದು ಕೂಡೋದಿಲ್ವೋ ಅದೆಲ್ಲವೂ ಕೂಡ ಸೂತ್ರಿತ ಅಂತ ಅರ್ಥ. ಹಾಗಾದ್ರೆ ಸೂತ್ರದಲ್ಲೇ ಅರ್ಥ ಸಿದ್ಧವಾಯಿತು. ನಚೈವಂ ಅನೇಕಾರ್ಥತಾ ದೋಷ, ಹಾಗೆ ಸೂತ್ರಕ್ಕೆ ಎರಡರ್ಥ ಬಂತಲ್ಲ. ಯಾವತ್ತೂ ಕೂಡ ಒಂದು ವಾಕ್ಯದಿಂದ ಒಂದು ಅರ್ಥನೇ ಬರಬೇಕು ಅಲ್ವಾ? ಒಂದು ವಾಕ್ಯಕ್ಕೆ ಸುಮಾರು ಅರ್ಥ ಹೇಳ್ತಾ ಇದ್ವಿ ಅಂದ್ರೆ ವಾಕ್ಯ ಭೇದ ಮಾಡೋದು. ಅದೇ ಹಾಗೆ ಬಂಧ ನಿವೃತ್ತಿಗೋಸ್ಕರವಾಗಿ ಬ್ರಹ್ಮ ವಿಚಾರ ಮಾಡಬೇಕು ಅಂತ ಒಂದು ಅರ್ಥ. ಎರಡನೇದು ಯಾವುದು? ಬಂಧ ಎಂಬತಕ್ಕಂಥದ್ದೇನಿದೆ ಅದು ಮಿಥ್ಯಾ, ಬಂಧವು ಮಿಥ್ಯಾ, ಇದು ಕೂಡ ಸೂತ್ರಾರ್ಥ ಅಂತಾಗೋದಾದರೆ ಎರಡಾಯ್ತು. ಈಗ ಮೊದಲನೇದು ಯಾವುದು? ಬಂಧ ನಿವೃತ್ತಿಗೋಸ್ಕರವಾಗಿ ಬ್ರಹ್ಮ ವಿಚಾರ ಮಾಡಬೇಕೆಂಬುದು ಮೊದಲನೇ ಅರ್ಥ. ಎರಡನೇದೇನು? ಬಂಧ ಎಂಬತಕ್ಕಂಥದ್ದು ಮಿಥ್ಯಾ ಆಗಿದೆ, ಇದು ಕೂಡ ಅದು ಹೇಳ್ತು ಅಂದರೆ ಆಗ ಎರಡು ವಿರುದ್ಧವಾದ ಎರಡು ಅರ್ಥ ಹೇಳಿದಾಗ ಆಯ್ತಲ್ಲ. ಅದರಿಂದ ವಾಕ್ಯ ಭೇದ ಬಂತು. ಒಂದೇ ವಾಕ್ಯ ಹೇಳಿ ಬರ್ತಾರೆ, ಅವಾಗ ಎರಡು ವಾಕ್ಯ ಹೇಳಬಾರದು. ಸಂಭವತ್ಯೇಕ ವಾಕ್ಯತ್ವೇ ವಾಕ್ಯ ಭೇದೋಹಿ ದೂಷಣಂ ಅಂತ ಹೇಳಿದ್ದ. ಯಾವುದು ಕೂಡ ಒಂದು ಪದದಿಂದ ನಮ್ಗೆ ಬರೋ ಅರ್ಥ ಏನು ಗೊತ್ತಾ? ಒಂದೇ ಅರ್ಥ ಬರೋದು ಅಷ್ಟೆ, ಜಾಸ್ತಿ ಬರೋಲ್ಲ. ಅಂತ ಹೇಳಿದ್ರೆ ನಟೈವಂ ಅನೇಕ ಅರ್ಥದ ದೋಷ. ಯಾವುದು? ಬಂಧ ನಿವೃತ್ತಿಗೋಸ್ಕರವಾಗಿ ಬ್ರಹ್ಮ ವಿಚಾರ ಮಾಡಬೇಕು ಅಂತ ಒಂದು, ಬಂಧ ಎಂಬತಕ್ಕಂಥದ್ದು ಮಿಥ್ಯಾಭೂತವಾಗಿದೆ ಎಂಬ ಎರಡು ವಿರುದ್ಧವಾದ ಅರ್ಥಗಳನ್ನು ಹೇಳ್ತು ಅಂತ ಹೇಳಿದ್ರೆ ಆಗ ಸೂತ್ರ ಅರ್ಥ ಆಗುವುದಾದ್ರೆ ಅನೇಕ ಅರ್ಥದ
ಆದ್ರಿಂದ ವಾಕ್ಯ ಭೇದ ಉಂಟಾಗತ್ತೆ ಅಂತ ಹೇಳ್ತೀವಿ ಅಂದ್ರೆ ಇಲ್ಲ. ನಾವು ಒಂದು ವಾಕ್ಯಕ್ಕೆ ಒಂದೇ ಅರ್ಥ ಹೇಳ್ತಾ ಇರೋದು, ಅದು ಶೌತ ಆರ್ಥಿಕ ಅಂತ ಎರಡು ಅರ್ಥ ಮಾಡಿದ್ದೇವೆ, ಬೇರೆ ಬೇರೆ ಆಯ್ತಲ್ಲ. ವಾಕ್ಯದಿಂದ ಶುದ್ಧವಾದ ಅರ್ಥ ಯಾವುದು? ಬ್ರಹ್ಮಜ್ಞಾನಕ್ಕೋಸ್ಕರವಾಗಿ ವೇದಾಂತ ವಿಚಾರ ಮಾಡಬೇಕು ಎಂಬುದು. ಅರ್ಥ ಸಿದ್ಧವಾದದ್ದು ಯಾವುದು? ಎಲ್ಲಿವರೆಗೆ ಕರ್ತೃತ್ವ ಭೋಕ್ತೃತ್ವಾದಿ ಪ್ರಪಂಚ ಎಂಬತಕ್ಕಂತಹದ್ದು ಅದು ಮಿಥ್ಯ ಆಗೋದಿಲ್ಲ, ಅಲ್ಲಿವರೆಗೂ ಕೂಡ ಇದು ಜ್ಞಾನದಿಂದ ಅಜ್ಞಾನ ನಿವರ್ಹಣ ಆಗತ್ತೆ ಅಂತ ಹೇಳಿದ್ರು ಕೂಡೋದಿಲ್ಲ. ಆದ್ರಿಂದ ಅದು ಕೂಡ ಅರ್ಥ ಸಿದ್ಧವಾದು. ಹಾಗಾದ್ರೆ ಒಂದರ್ಥ ಯಾವುದು? ಅರ್ಥ ಸಿದ್ಧ. ಇನ್ನೊಂದು ಶಬ್ದಗಳಿಂದ ಸಿದ್ಧ. ಆದ್ರಿಂದ ಬೇರೆ ಬೇರೆ ವಿಷಯ ಆದ್ದರಿಂದ ವಾಕ್ಯ ಅರ್ಥ ಬರಬಹುದು. ಶೌತ ಆರ್ಥಿಕತ್ವ ಭೇದಸ್ಯ ಉಕ್ತತ್ವ, ಶೌತಾರ್ಥ ಆರ್ಥಿಕ ಅರ್ಥ ಅಂತ ಹೇಳಿದ್ದರಿಂದ ಅದು ಒಂದೇ ವಾಕ್ಯಕ್ಕೆ ಬೇರೆ ಬೇರೆ ವಿರುದ್ಧವಾದ ಅರ್ಥ ಹೇಳಿದ್ರೆ ಅದು ವಾಕ್ಯ ಭೇದ, ಅದಿಲ್ಲ. ಈಗ ಅನ್ಯತ್ರ ಬಿ, ಯಾಕೆ ಅಂದ್ರೆ ಸೂತ್ರದ ಲಕ್ಷಣ ಏನು ಹೇಳಿದ್ದಾರೆ ನೋಡಿ, ಅಲಂಕಾರ ಏವ ಕ್ಷಯಂ ಸೂತ್ರಸ್ಯದ ಅನೇಕಾರ್ಥತ್ವ. ಅನೇಕಾರ್ಥತ್ವ ಹೇಳುದು ಸೂತ್ರಕ್ಕೆ ಅದು ಅಲಂಕಾರ. ಒಂದು ಸೂತ್ರಕ್ಕೆ ಅನೇಕ ಅರ್ಥ ಹೇಳೋದು ಅದು ಅಲಂಕಾರ. ಯಾಕೆಂದ್ರೆ ಸೂತ್ರದ ಲಕ್ಷಣ ಅನ್ಯತ್ರ ಹೇಳಿದ್ದಾರೆ ನೋಡ್ರಿ, ಲಘೂನಿ ಸೂಚಿತಾರ್ಥಾನಿ ಸ್ವಲ್ಪಾಕ್ಷರ ಪದಾನಿ ಚ ಸರ್ವತಃ ಸಾರಭೂತಾನಿ ಸೂತ್ರಾಣಿ ಆಹುಹು ಮನೀಷಿಣಃ ಇದಿ. ಅಂದ್ರೆ ಯಾಕೆಂದ್ರೆ ವಿಶುದೋಮುಖತ್ವ ಅನೇಕ ಅರ್ಥದ ಮಾಹ ಅಲ್ವಾ. ವಿಶುದೋಮುಖ ಅಂದ್ರೆ ಏನು? ಅನೇಕ ಅರ್ಥ ಇರಬಹುದು ಅಂತ ಒಪ್ಕೊಂಡಿದ್ದಾರೆ ಶಾಸ್ತ್ರ ಸೂತ್ರಕಾರ ಒಪ್ಕೊಂಡಿದ್ದಾರೆ. ವಿಶುದೋಮುಖ ಅಂದ್ರೂ ಒಂದೇ, ಅನೇಕ ಅರ್ಥ ಹೇಳೋದು ಒಂದೇ. ಇನ್ನು ಅನ್ಯತ್ರಾಪಿ ಲಘೂನಿ, ಲಘುವಾಗಿರ್ಬೇಕು ಸೂತ್ರಗಳು, ತುಂಬಾ ದೊಡ್ಡ ದೊಡ್ಡ ಸೂತ್ರಗಳು ಇರಬಾರದು. ಸೂಚಿತಾರ್ಥಾನಿ, ಪದಗಳಿಂದ ಸೂಚಿತ ಆಗಿರಬೇಕು. ಅದೇ ನಾವು ಹೇಳ್ತಾ ಇರೋದು, ಈಗ ಪದಗಳಿಂದ ಸೂಚಿತವಾದ್ದೇ ಬಂಧ ಮಿಥ್ಯಾತ್ವ ಅಂತ ನಾವು ಹೇಳ್ತಾ ಇರೋದು, ಅದು ಸೂತ್ರ ಅರ್ಥವೇ ಆಯಿತು. ಸ್ವಲ್ಪ ಅಕ್ಷರ ಪದ ನಿಜ, ಅಕ್ಷರಗಳು ಪದಗಳು ಸ್ವಲ್ಪವೇ ಇರಬೇಕು, ದೊಡ್ಡ 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 ಸೂತ್ರಗಳು ಮಾಡಬಾರದು. ಸರ್ವತಃ ಸಾರಭೂತಾನಿ, ಎಲ್ಲಾ ಕಡೆಯಿಂದಲೂ ಕೂಡ ಸಾರವಾದ ಅಂಶವನ್ನು ಮಾತ್ರ ಹೇಳಬೇಕು. ಏನೋ ಪುರಾಣ ಹೇಳ್ತಕ್ಕ ಹೋದ ಸೂತ್ರಗಳಲ್ಲಿ ಇದು ಸೂತ್ರಾಣಿ ಅಂತ ಹೇಳಿದ್ದಾರೆ. ಯಾವಾಂ ಸೂಚಿತ ಸಹ ಸರ್ವೋಪಿ, ಅಂದ್ರೆ ಯಾವ್ದ್ಯಾವುದು ಸೂತ್ರದ ಪದಗಳಿಂದ ಸೂಚಿತವಾದ ಅರ್ಥವೋ, ಅಂದ್ರೆ ಅರ್ಥಾತ್ ಸಿದ್ಧವಾಗಿದೆಯೋ ಅದು ಎಲ್ಲವೂ ಕೂಡ ಸೂತ್ರಾರ್ಥವೇ. ಆದ್ದರಿಂದ ಬಂಧಮಿತ್ಯಾರ್ಥ ಎಂಬತಕ್ಕಂಥದ್ದು ಸೂತ್ರದಿಂದ ಅದು ನಮಗೆ ಅರ್ಥಾತ್ ಸಿದ್ಧವಾಗ್ತಾ ಇದೆ. ಆದ್ದರಿಂದ ಬಂಧಮಿತ್ಯ ಅಂತ ವ್ಯಾಸರೇ ಹೇಳಿದ್ದಾರೆ. ಅದನ್ನ ತಮ್ಮ ಭಾಷ್ಯದಲ್ಲಿ ಶಂಕರಾಚಾರ್ಯ ಬಂಧಮಿತ್ಯಾರ್ಥ ಹೇಳಿದ್ದಾರೆ. ಆದ್ದರಿಂದ ಬಂಧಮಿತ್ಯಾರ್ಥ ಎಂಬತಕ್ಕಂಥದ್ದು ಏನಿದೆ ಅದು ಸೂತ್ರದಲ್ಲಿ ಹೇಳಿರುವ ಅರ್ಥವೇ, ಬೇರೆ ಅರ್ಥ ಏನಲ್ಲ, ಅವರೇ ಕಲ್ಪನೆ ಮಾಡಿ ಬರೆದಿದ್ದಲ್ಲ ಅಂತ ಅವರು ಸಮರ್ಥನೆ ಮಾಡು. ಅತ ಯಹ ಕಶ್ಯದ್ ಅರ್ಥ ಶಬ್ದ ಸಾಮರ್ಥ್ಯನ ಅರ್ಥವಶಾತ್ವಾ ಪ್ರದೀಯದೆ, ಯಾವುದೇ ಆಗಲಿ ಒಂದು ಅರ್ಥವು ಶಬ್ದ ಸಾಮರ್ಥ್ಯದಿಂದಾಗಲಿ ಅಥವಾ ಅರ್ಥವಶಾದ್ದಾಗಲಿ ಪ್ರತೀತವಾಗತ್ತೆ ಅಂದರೆ ಅದೆಲ್ಲವೂ ಕೂಡ ತದರ್ಥಾನೆ. ತದರ್ಥ ಏವೇತಿ ಭವತ್ಯಯಂ ಅರ್ಥಕಲಾಪ ತನ್ ಮಹಿಮಾಧಿಗತ, ಆ ಸೂತ್ರದಲ್ಲಿ ಹೇಳತಕ್ಕಂಥ ಆ ಪದಗಳ ಮಹಿಮೆಯಿಂದ ಈ ಅರ್ಥಗಳೆಲ್ಲ ಬಂಧಮಿತ್ಯಾರ್ಥ ಸೂಚಿತವಾಗ್ತಾ ಇದೆ. ಆದ್ದರಿಂದ ತದೇವಂ ವಿದ್ಯಾಪೇಕ್ಷಿತೇಶು ಅಧಿಕಾರಿ ವಿಷಯ ಪ್ರಯೋಜನ ಅನುಬಂಧೇಶು, ಅನುಬಂಧ ಚತುಷ್ಟಯಗಳು ಬೇಕೇ ಬೇಕು. ವಿಧಿಗೆ ಅಪೇಕ್ಷಿತ ಅಂದರೆ ಪ್ರವೃತ್ತಿ ಮಾಡಬೇಕಾಗಿದ್ದರೆ ಅಧಿಕಾರಿ ವಿಷಯ ಪ್ರಯೋಜನ ಸಮಾನುಬಂಧಗಳು ಬೇಕೇ ಬೇಕು. ಅದು ಬೇಕಾಗಿದ್ದ ಸೂತ್ರ ಆಕ್ಷಿಪ್ತವಾದ ಪ್ರಯೋಜನ ವಿಷಯೋಹ ಉಪಪಾದಕಂ, ಸೂತ್ರದಲ್ಲಿ ಆಕ್ಷಿಪ್ತವಾದದ್ದು ಯಾವುದು ಪ್ರಯೋಜನ ಮತ್ತು ವಿಷಯಗಳು ಅದನ್ನು ಉಪವಾದನೆ ಮಾಡುವುದೇ ಬಂಧಮಿತ್ಯಾತ್ವ. ಅದನ್ನ ಯುಷ್ಪದಶ್ಪ ಪ್ರತ್ಯಯ ಗೋಚರೆಯೋಹೋ ಎಂಬ ಭಾಷ್ಯದಿಂದ ಶಂಕರಾಚಾರ್ಯರು ಸಂಗತ ಅವರು ಹೇಳಿದ್ದಾರೆ. ಆದ್ದರಿಂದ ಅದೇನು ತಪ್ಪೇನಲ್ಲ ಅಂತ ಅವರು ಹೇಳಿದ್ರೆ ಸ್ಯಾದೇ ತದ್ ಪ್ರಥಮ ಪ್ರತಿಬಂಧ ಶೌತಾರ್ಥಂ ಉಲ್ಲಂಘ್ಯ ಚರಮ ಪ್ರತಿಬಂಧ ಆರ್ಥಿಕಾರ್ಥಮೇ ಉಪಪಾದಯತ್ ಕಥಂ ಅಕುಶಲ ನಸ್ಯ. ಪ್ರಥಮ ಪ್ರತಿಬಂಧ ಶೌತಾರ್ಥಂ ಉಲ್ಲಂಘ್ಯ, ಈಗ ನಿಮ್ಮ ಶಂಕರಾಚಾರ್ಯ ಮೊದಲು ಹೇಳಬೇಕಾಗಿದ್ದ್ಯಾವುದು? ಪ್ರಥಮ ಪ್ರತೀತವಾದ್ದು ಶೌತಾರ್ಥ, ಅದನ್ನು ಹೇಳಲೇ ಇಲ್ಲ ಮೊದಲು, ವರ್ಣನೆ ಮಾಡಲೇ ಇಲ್ಲ. ಅರ್ಥಾತ್ ಸಿದ್ಧವಾದಕ್ಕಂಥ ಬಂಧಮಿತ್ಯಾತ್ ಮೊದಲು ವರ್ಣನೆ ಮಾಡಿದ್ರು, ಇದು ಅಕುಶಲ ಅಲ್ವಾ? ಇದು ಮೊದಲು ಸೂತ್ರವನ್ನು ಹೇಳಿ ಸೂತ್ರಾರ್ಥ ವಿವರಣೆ ಮಾಡಿ ಆಮೇಲೆ ಬಂಧಮಿತ್ಯಾತ್ ಹೇಳಬೇಕು, ಇನ್ನು ಪ್ರಾರಂಭವೇ ಆಗಿಲ್ಲ.
ಆಗಲೇನೆ ಬಂಧ ಮಿಥ್ಯಾತ್ವ ಹೇಳಿಬಿಡೋದು. ನೋಡಿ, ಪ್ರಥಮ ಪ್ರತಿಪದ ಶೌತಾರ್ಥಂ ಉಲ್ಲಂಘ್ಯ. ಶೌತಾರ್ಥ ಯಾವುದು? ಬ್ರಹ್ಮಜ್ಞಾನಕ್ಕೋಸ್ಕರವಾಗಿ ವೇದಾಂತ ವಿಚಾರ ಮಾಡಬೇಕು, ಬ್ರಹ್ಮಜ್ಞಾನದ ಮೋಕ್ಷ ಉಂಟಾಗತ್ತೆ, ಇದನ್ನು ಹೇಳೋದು ಬಿಟ್ಟು ಉಲ್ಲಂಘ್ಯ. ಚರಮ ಪ್ರತೀತ ಅರ್ಥಾತ್ ಸಿದ್ಧವಾದ ಅರ್ಥ ಇದಲ್ಲ ಅದು ಯಾವುದು? ಬಂಧ ಭಿತ್ಯ ಎಂಬತಕ್ಕಂಥದ್ದು ಆರ್ಥಿಕ ಅರ್ಥ. ಅದನ್ನು ಉಪವಾದನೆ ಮಾಡಿರತಕ್ಕಂಥವರು ಶಂಕರಾಚಾರ್ಯರು. ಕಥಂ ಅಕುಶಲಹಾನಸ್ಯ, ಅಕುಶಲ ಆಗೋದ್ರಲ್ಲ ಅರ್ಥ ಹೇಳಿ ಆಮೇಲೆ ಹೇಳಬೇಕಲ್ಲ ಅಂದ್ರೆ ಅತ್ರೋಚ್ಚದೆ. ಇದಕ್ಕೂ ಅವರೇ ಉತ್ತರ ಕೊಡ್ತಾರೆ, ಸ್ಯಾದೇ ತದೇವಂ. ನೀವು ಹೇಳಿದ್ದು ಅಕುಶಲತೆ ಬರ್ತಾ ಇತ್ತು ಯಾವಾಗ? ಏನು ಯುಷ್ಮದ್ ಅಸ್ಮದ್ ಇತ್ಯಾದಿ ಭಾಷ್ಯಂ. ಯುಷ್ಮದ್ ಅಸ್ಮದ್ ಎಂಬುದಾಗಿ ಏನು ಶಂಕರಾಚಾರ್ಯ ಭಾಷ್ಯ ಇದೆ ಅದು ಪ್ರಥಮ ಸೂತ್ರ ಆಕ್ಷಿಪ್ತಾರ್ಥ ಸೇವ ಉಪಪಾದಕಂ ಸ್ಯಾದ್. ಅಂದ್ರೆ ಪ್ರಥಮ ಸೂತ್ರದಲ್ಲಿ ಆಕ್ಷಿಪ್ತವಾದ ಅರ್ಥವನ್ನು ಮಾತ್ರ ಈ ಭಾಷ್ಯ ಹೇಳ್ತಾ ಇದೆ ಅಂತ ಆಗಿದ್ರೆ ಆಗೇನಾಗ್ತಾ ಇತ್ತು? ಏನ್ರಿ ಮೊದಲು ಸೂತ್ರ ಅರ್ಥ ಹೇಳಿದ್ರೆ ಇದ್ದಕ್ಕಿದ್ದಾಗ ಇದು ಹೇಳ್ಬಿಟ್ರಲ್ಲ ಅಂತ ಹೇಳ್ತಾ ಇದ್ರಿ. ಹಾಗಲ್ಲ, ಸಕಲ ಶಾಸ್ತ್ರಗಳಿಗೂ ಕೂಡ ತಾತ್ಪರ್ಯ ಎಂಬುದು ಈ ಬ್ರಹ್ಮಸೂತ್ರ ಭಾಷ್ಯದ ಮೊದಲು ಹೇಳಿದ್ದಾರೆ. ಆರ್ಥಿಕ ಅರ್ಥ ಅಂದ್ರೆ ಬಂಧಮಿತ್ಯಾತ್ವ. ಇನ್ನೊಂದು ರೀತಿ ಮೂರಾಯ್ತು ಈಗ, ಪ್ರಯೋಜನ ಮತ್ತು ವಿಷಯ, ಇನ್ನೊಂದು ಇಡೀ ಶಾಸ್ತ್ರದ ಉಪೋದ್ಘಾತ ರೂಪವಾದದ್ದು. ಯಾವ್ದಾವುದು ಶಾಸ್ತ್ರ ಇದೆ ಅದಕ್ಕೆಲ್ಲ ಉಪೋದ್ಘಾತ ರೂಪವಾದದ್ದು ಈ ಬ್ರಹ್ಮಸೂತ್ರ, ಈ ಒಂದು ಬಂಧಮಿತ್ಯಾತ್ವ ಭಾಷ್ಯ. ಅದಕ್ಕೋಸ್ಕರ ಮೊದಲು ಹೇಳಿದ್ದ, ಬರೀ ಬ್ರಹ್ಮಸೂತ್ರಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಆಗಿದ್ರೆ ಬ್ರಹ್ಮಸೂತ್ರವನ್ನು ಹೇಳಿಬಿಟ್ಟು ಬಂಧಮಿತ್ಯಾತ್ವ ಹೇಳಿಬಿಟ್ರಿ ಅಂತ ಅಕುಶಲೆ ಬರ್ತಾ ಇತ್ತು. ಹಾಗಲ್ಲ, ಇಡೀ ಶಾಸ್ತ್ರ ಏನೇನಿದೆಯೋ ಅದಕ್ಕೆಲ್ಲ ಉಪೋದ್ಘಾತ ರೂಪವಾದದ್ದೇನಿದೆ ಅದೇ ಈ ವಿಶ್ವದಸ್ಪದ ಎಂಬ ಭಾಷ್ಯ. ಆದ್ದರಿಂದ ಮೊದಲು ಹೇಳಬಹುದು, ಬರೀ ಬ್ರಹ್ಮಸೂತ್ರಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಅದು. ಅವ್ರು ಹೇಳ್ತಾರೆ, ಕಿನ್ನಾಮ ಸಕಲ ತಂತ್ರ ಅರ್ಥ ಉಪೋದ್ಘಾತೋಪಿ, ಸಕಲ ಶಾಸ್ತ್ರಕ್ಕೂ ಕೂಡ ಉಪೋದ್ಘಾತ ರೂಪದಲ್ಲಿ ಇದು ಹೊರಟಿದೆ ಈ ಶಂಕರ ಭಾಷ್ಯ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಪ್ರಯೋಜನ ಅಸ್ಯ ಭಾಷ್ಯಸ್ಯ ತಥಾಹಿ ಅಸ್ಯ ಶಾಸ್ತ್ರಸ್ಯ ಐದಂಪರ್ಯಂ. ಐದಂಪರ್ಯ ಅಂದ್ರೂ ಒಂದೇ, ತಾತ್ಪರ್ಯ ಅಂದ್ರೂ ಒಂದೇ. ಈ ಶಾಸ್ತ್ರಕ್ಕೆ, ಈ ಶಾಸ್ತ್ರ ಅಂದ್ರೆ ಎಲ್ಲ ಶಾಸ್ತ್ರಗಳು, ಇದಕ್ಕೆ ಐದಂಪರ್ಯ ಅಂದ್ರೆ ಪ್ರಥಮ ತಾತ್ಪರ್ಯ, ಮುಖ್ಯ ತಾತ್ಪರ್ಯ ಎಲ್ಲಿ ಅಂತ ಹೇಳಿದ್ರೆ ಶಾಸ್ತ್ರ ಏನ್ ಹೇಳ್ತಾ ಇದೆ? ಸುಖೈಕತಾನ ಒಂದು, ಸದಾತ್ಮ ಕೂಟಸ್ಥ ಚೈತನ್ಯ ಏಕರಸತ ಇಷ್ಟು. ಅಂದ್ರೆ ಸುಖೈಕತಾನ, ಕೇವಲ ಸುಖದಿಂದ ನಿಬಿಡ. ಸುಖೈಕತಾನ ಅಂದ್ರೆ ಏನು? ಸುಖೈಕ ಘನ, ಸುಖವೇ ಘನ, ದುಃಖದ ಲೇಷವೂ ಇಲ್ಲದೆ ಇದ್ದವು ಅಂತ ಅರ್ಥ ಈ ಜೀವಾತ್ಮ ಸ್ವರೂಪ. ಸದಾತ್ಮ ಸತ್ತಾದ ಆತ್ಮನಿಗೆ ಸಂಬಂಧಪಟ್ಟವನು, ಅವನಿವನು ಒಂದೇ. ಕೂಟಸ್ಥ ಅಂದ್ರೆ ನಿರ್ವಿಕಾರ, ಇಂತಹ ಚೈತನ್ಯ ಏಕರಸತ, ಇದು ಚೈತನ್ಯ ಪರಬ್ರಹ್ಮ ಸ್ವರೂಪ. ಇದು ಸುಖೈಕತಾನ ಸದಾತ್ಮ ಕೂಟಸ್ಥ ಚೈತನ್ಯ ಏನಿದ್ದಾನೆ ಪರಬ್ರಹ್ಮ, ಅವನು ಏಕರಸದ ಅಂದ್ರೆ ತದಾತ್ಮ ಈ ಜೀವಾತ್ಮ, ಅವನಿವನು ಒಂದೇ. ಸಂಸಾರಿತ್ವ ಅಭಿಮತಸ್ಯ, ನಾನು ಸಂಸಾರಿ ಎಂಬುದಾಗಿ ಅಭಿಮಾನವುಳ್ಳಂತಹ ಜೀವನ ಪಾರ್ಥಮ ಪಾರಮಾರ್ಥಿಕ ಸ್ವರೂಪಂ, ಇದು ನಿಜವಾದ ಸ್ವರೂಪ. ಯಾವುದು? ಸುಖೈಕತಾನ ಸದಾತ್ಮ ಆಮೇಲೆ ಕೂಟಸ್ಥ ಚೈತನ್ಯ ಏಕರಸನಾಗಿರ್ತಕ್ಕಂಥವನು ಅವನ ಸ್ವರೂಪ. ಇದು ವೇದಾಂತಗಳು ಹೇಳ್ತಾ ಇದೆ ಅಂತ ನಮಗೆ ಪರ್ಯವಸಾನ ಆಗತ್ತ. ಇದು ವೇದಾಂತ ಪರ್ಯವಸ್ಯಂತೀತಿ ತಚ್ಚ ಅಹಂಕರ್ತ ಸುಖಿ ದುಃಖಿ ಅಲ್ವಾ. ಆ ಒಂದು ಸುಖೈಕತಾನನಾದ ಕೂಟಸ್ಥನಾದ ಸದಾತ್ಮನಾದಕ್ಕಂತಹ ಚೈತನ್ಯದಿಂದ ಅಭೇದ ಇದಲ್ಲ ಅದು, ನಮ್ಮ ಈಗಿನ ಸ್ವರೂಪ ನೋಡಿದ್ರೆ ಅದು ವ್ಯತ್ಯಾಸ ಆಗುತ್ತೆ. ನಮ್ಮ ಸ್ವರೂಪ ಏನಾಗ್ತಾ ಇದೆ? ಅಹಂಕರ್ತ, ನಾನೇ ಮಾಡಿದ್ದು, ಇವನೇ ಮಾಡ್ತಾನೆ, ಏನು ಮಾಡಲ್ಲ. ಸುಖಿ ದುಃಖಿ, ಯಾಕೆಂದ್ರೆ ಪರಬ್ರಹ್ಮ ಅವನೆಂಥವನು ಕೂಟಸ್ಥ, ನಿರ್ವಿಕಾರ, ನಿಷ್ಕಲ, ನಿಷ್ಕ್ರಿಯ, ಯಾವುದು ಇಲ್ಲ. ಇಲ್ಲಿ ಹೇಳ್ತಾ ಇದೆ ಅಹಂಕರ್ತ, ಅಹಂ ಸುಖಿ, ಅಹಂ ದುಃಖಿ ಅಂತ ಹೇಳ್ತಾ ಇದೆ. ಇದು ಪ್ರತ್ಯಕ್ಷ ಅಭಿಮತೇನ ಅಬಾಧಿತ ಕಲ್ಪೇನ, ನಮ್ಮ ಅನುಭವದಿಂದ ಬರ್ತಾ ಇದ್ದು ಅವಭಾಸೆಯೇ ವಿರುದ್ಧತೆ. ಆ ವೇದದಲ್ಲಿ ಹೇಳಿರತಕ್ಕಂಥ ನಿಷ್ಕಲ, ನಿಷ್ಕ್ರಿಯ, ಕೂಟಸ್ಥ, ಸುಗೈಕತಾನ ಇತ್ಯಾದಿ ಸ್ವರೂಪ ಏನು ಹೇಳಿದ್ದಾರೆ ಅದು ಈಗ ಅದು ಭಿನ್ನ ಆಗತ್ತೆ, ಈಗ ವಿರುದ್ಧವಾಗತ್ತೆ. ಯಾಕೆ? ನಮ್ ಬಂದಿರೋದೇನು? ನಾನೇ ಕಟ್ತು, ನಾನೇ ಭೋಗ್ತು ಅಂತ ಹೇಳ್ತಾ ನಮ್ ಬಂದಿರೋದು ಇರೋದೇನು? ನಮ್ಮ ಸ್ವರೂಪ ಸುಗೈಕತಾನ, ನಿಷ್ಕ್ರಿಯ, ನಿಷ್ಕಲ ಇತ್ಯಾದಿಗಳು ಮತ್ತು ವಿರುದ್ಧ ಆಯಿತು. ವಿರುದ್ಧ ಆಯಿತು ಅಂದ್ರೆ ಈ ಕರ್ತೃತ್ವ ಭೋಗ್ತದ ಸುಳ್ಳು ಅಂತ ಹೇಳಲೇಬೇಕು ನಾವು. ಇಲ್ಲದೆ ಎಲ್ಲ ಶಾಸ್ತ್ರದ ತಾತ್ಪರ್ಯ ಏನಾಯ್ತು? ಎಲ್ಲ ಶಾಸ್ತ್ರದ ತಾತ್ಪರ್ಯ ಏನು?
ಸುಗೈಕ ತಾನನಾದ ಸದಾತ್ಮನಾದ ಕೂಟಸ್ಥನಾದ ನಿಷ್ಕ್ರಿಯನಾದ ನಿಷ್ಕಲನಾದ ಪರಬ್ರಹ್ಮೆ ಅವನ ಸ್ವರೂಪ ನಾವು. ನಮ್ ಬಂದಿರ ಸ್ವರೂಪ ಎಂಥದ್ದೀಗ ಅಹಂಕರ್ತ ಅಹಂ ದುಃಖಿ ಅಹಂ ಭಕ್ತ ಅಂತ ಬಂದಿರೋದು ಇದು ವಿರುದ್ಧ. ಇದು ಅಂದ್ರೆ ವಿರುದ್ಧವಾದದ್ದು ಬಂದು ಕೊಟ್ರೆ ಆಗ ಇದು ಸುಳ್ಳು ಅಂತ ಹೇಳಿಬಿಟ್ರೆ ಏನ್ ನಮಗೆ ಕಂಡು ಬರ್ತಾ ಇತ್ತು ಅದು ಸುಳ್ಳು ಅಂತ ಹೇಳಿದ್ರೆ ಆಯ್ತು. ಇದನ್ನೇ ಆಯ್ತು ಎಲ್ಲಾ ಶಾಸ್ತ್ರಕ್ಕೂ ಹೇಳಬೇಕಾದ ಏನು ಬಂಧ ಮಿಥ್ಯಾತ್ವ ಬೇಕು, ಬಂಧ ಮಿಥ್ಯಾತ್ವ ಬೇಕು ಅದನ್ನು ಕೂಡ ಇದು ಹೇಳ್ತಾ ಇದೆ ಈ ಶಾಸ್ತ್ರ. ಆದ್ರಿಂದ ಪ್ರಥಮ ಪ್ರತಿಬಂಧವಾದ ಶೌತಾರ್ಥ ಬಿಟ್ಟು ಕೇವಲ ಆಮೇಲೆ ಅರ್ಥ ಸಿದ್ಧವಾಗತಕ್ಕಂತ ಬಂಧ ಮಿಥ್ಯಾತ್ವವನ್ನು ಹೇಳಿದ್ರು ಅಂದ್ರೆ ಅಕುಶಲನಲ್ಲ ಅವನು ಅಂತ ಆಪತ್ತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಕೇವಲ ಈ ಶಾಸ್ತ್ರಕ್ಕೆ ಮಾತ್ರವಲ್ಲ, ಇಡೀ ಎಷ್ಟೆಷ್ಟು ಶಾಸ್ತ್ರಗಳಿದೆಯೋ ಆ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಸಮಸ್ತ ವಿಚಾರವನ್ನು ಇದು ಸಂಗ್ರಹ ಮಾಡ್ತಾ ಇದೆ. ಹಾಗೆ ಅಂದ್ರೆ ತತಾಹಿ ಅಂತ ಹೇಳಿದ್ದ ಅದನ್ನು ಅಂದ್ರೆ ಜೀವಾತ್ಮನ ಸ್ವರೂಪ ಇರೋದು ಹಾಗೆ ಸುಗೈಕ ತಾನನಾದ ಸದಾತ್ಮನಾದ ಕೂಟಸ್ಥನಾದ ಕೂಟಸ್ಥ ಅಂದ್ರೆ ನಿರ್ವಿಕಾರ ನಿಷ್ಕ್ರಿಯನಾದ ನಿಷ್ಕಲನಾದ ಇಂತಹ ಜೀವಾತ್ಮ ಇರೋ ಒಂದು ಸ್ವರೂಪ ಅದು ಪರಮಾತ್ಮನ ಸ್ವರೂಪ ಈ ಜೀವಾತ್ಮ. ಆದ್ರೆ ನಮಗ್ ಬಂದಿರೋದೇನೀಗ ಅಂದ್ರೆ ನಾನೇ ಕರ್ತ ನಾನೇ ದುಃಖಿ ನಾನೇ ಸುಖಿ ಇದ್ಯಾವುದು ನಮ್ಗೆ ಬರೋಂಗೇ ಇಲ್ಲ. ಹಾಗೆ ಎಲ್ಲಾ ಶಾಸ್ತ್ರಗಳು ಪರಮಾತ್ಮ ಸ್ವರೂಪ ಜೀವಾತ್ಮ ಸ್ವರೂಪ ಒಂದ್ ರೀತಿ ಹೇಳಿದ್ರೆ ನಂಗೆ ಬರೋ ಅನುಭವ ಏನಾಗ್ತಾ ಇದೀಗ ಅಂದ್ರೆ ವಿರುದ್ಧ ಬರ್ತಾ ಇದೆ. ಹಾಗೇನ್ ಮಾಡ್ಬೇಕು, ಎಲ್ಲಾ ಶಾಸ್ತ್ರ ಹೇಳತಕ್ಕಂಥದ್ದು ಏನಿದೆ ಅದು ಸತ್ಯಭೂತವಾದದ್ದು, ಮತ್ತೆ ನನ್ ಬರೋದೇನಿದೆ ಅದು ಸುಳ್ಳು ಅಂತ ಹೇಳಲೇಬೇಕು. ಹಾಗಾದ್ರೆ ಸಕಲ ಶಾಸ್ತ್ರಕ್ಕೂ ಉಪೋದ್ಘಾತ ರೂಪವಾಗಿಯೂ ಕೂಡ ಈ ಬಂಧ ಮಿಥ್ಯಾತ್ವ ಇದೆ. ಆದ್ರಿಂದ ಮೊದಲು ಸೂತ್ರ ಹತ್ರ ಹೇಳದೆ ಆ ಮೊದಲು ಬಂಧ ಮಿಥ್ಯಾತ್ವ ಹೇಳಿದ ಅಕುಶಲ ಆಗಿರಲ್ಲ ಅವರು ಪ್ರಶ್ನೆ ಇಲ್ಲ. ಅತಃ ತದ್ವಿರೋಧ ಪರಿಹಾರಾರ್ಥಂ ಬ್ರಹ್ಮಸ್ವರೂಪ ವಿಪರೀತ ರೂಪಂ, ಬ್ರಹ್ಮಸ್ವರೂಪಕ್ಕಿಂತ ವಿಪರೀತವಾದ ರೂಪ ನಿಮಗೇನು ಅನುಭವ ಬರ್ತಾ ಇದೆ ಅದು ಅವಿದ್ಯಾ ನಿಮಿತ್ತಂ, ಅವಿದ್ಯೆಯಿಂದ ಬರ್ತಾ ಇರುವುದು ಆತ್ಮನಃ. ಇದು ಯಾವನ್ನ ಪ್ರತಿಪಾದ್ಯತೆ, ಎಲ್ಲಿವರೆಗೆ ಅದು ಪ್ರತಿಪಾದನೆ ಮಾಡುವುದಿಲ್ಲ ತಾವತ್ ಜರಗ್ಗವಾದಿ ವಾಕ್ಯದಂತೆ ಅನರ್ಥಕಂ ಪ್ರತಿಭಾತಿ, ಶಾಸ್ತ್ರಗಳ ಅನರ್ಥಕ ಅಂತ ಆಗತ್ತೆ. ಅತಃ ತಂ ನಿವೃತ್ತ್ಯರ್ಥಂ ಅವಿದ್ಯಾ ವಿಲಸಿತ ವಿಲಸಿತಂ ಅಬ್ರಹ್ಮ ಸ್ವರೂಪಂ ಆತ್ಮನಃ, ಅವಿದ್ಯಾದಿಂದ ಕಾಣಿಸ್ತಾ ಇರತಕ್ಕಂತಹ ಅಬ್ರಹ್ಮ ಸ್ವರೂಪತ್ವ ಏನಿದೆ ಅದು ಆತ್ಮನಿಗೆ ಅದು ಯಾವುದರಿಂದ ಅಜ್ಞಾನದಿಂದ. ಇದು ಪ್ರಥಮಮೇ ಪ್ರೇಕ್ಷಾವತ್ ಪ್ರವೃತ್ತಿಯೇ, ಮೊದಲೇ ಪ್ರೇಕ್ಷಾವಂತ ಪ್ರವೃತ್ತಿ ಮಾಡಬೇಕಾಗಿದ್ದು ಯಾವುದೇ ಶಾಸ್ತ್ರಕ್ಕೆ ಮೊದಲು ಅದನ್ನು ಹೇಳಲೇಬೇಕು. ತದನೇನ ಭಾಷೆಯನ್ನು ಉಚ್ಚತೆ, ಅದು ಈ ಭಾಷೆಯಲ್ಲಿ ಇದನ್ನ ಹೇಳಿದ್ದಾರೆ. ತದೇತದ ಆದಿಭಾಷ್ಯಸ್ಯ ಸಂಗತಿ ತ್ರಯಮಪಿ ಅಸಂಗತಂ, ಮೂರು ವಿಧವಾದ ಸಂಗತಿಗಳನ್ನು ಹೇಳಿದ್ರಿ, ಮೂರು ವಿಧವಾದ ಸಂಗತಿಯು ಕೂಡ ತಪ್ಪು. ಒಂದು ವಿಷಯ, ಒಂದು ಪ್ರಯೋಜನ, ಒಂದು ಸಮಸ್ತ ಶಾಸ್ತ್ರಗಳ ಉಪೋದ್ಘಾತ ರೂಪವಾಗಿ ಅದ್ವೈತ ಭಾಷ್ಯವೊಂದರಲ್ಲಿ ಏನ್ ಮಿಥ್ಯಾತ್ವರು ವರ್ಣನೆ ಮಾಡಿದ್ದಾರೆ ಅದು ಮೂರು ಸಂಗತಿಯು ಕೂಡ ಸರಿಯಿಲ್ಲ. ತಥಾಹಿ ಯತ್ತಾವದುಕ್ತಂ, ಮೊಟ್ಟ ಮೊದಲು ಹೇಳಿದ್ರಿ ಸೂತ್ರದ ಪ್ರಯೋಜನಾಕ್ಷಿಪ್ತಂ ಬಂಧ ಮಿಥ್ಯಾತ್ವಂ ಎಂಬುದಾಗಿ ಹೇಳಿದರು. ಸೂತ್ರದಲ್ಲಿ ಏನು ಹೇಳಿದ್ದಾರೆ, ಪ್ರಯೋಜನ ಮೋಕ್ಷ ಎಂಬುದ ಪ್ರಯೋಜನ, ಆ ಪ್ರಯೋಜನ ಆಗಬೇಕಾಗಿದ್ರೆ ಅದರಿಂದ ಆಕ್ಷಿಪ್ತವಾದದ್ದೇ ಬಂಧ ಮಿಥ್ಯಾತ್ವ. ಸೂತ್ರದಲ್ಲಿ ಏನು ಹೇಳಿದ್ದಾರೆ, ಬ್ರಹ್ಮಜ್ಞಾನ ಏನಿದೆ ಅದಕ್ಕೋಸ್ಕರವಾಗಿ ವೇದಾಂತ ವಿಚಾರ ಮಾಡಬೇಕು ಅಂತ ಹೇಳಿದ್ದಾರೆ. ವೇದಾಂತ ವಿಚಾರ ನಾವು ಮಾಡ್ತೀವಿ, ಹಾಗೆ ಬ್ರಹ್ಮಜ್ಞಾನದ ವೇದಾಂತ ವಿಚಾರ ಮಾಡಿದ್ರೆ ಬ್ರಹ್ಮಜ್ಞಾನ ಬಂತು, ಅದಕ್ಕೇನು ಲಾಭ ಅಂತ ಪ್ರಶ್ನೆ ಬಂದರೆ ಆಗ ಅಧಿಕಾರಿ ವಿಶೇಷವಾಗಿ ಬಂದಿರತಕ್ಕಂಥ ಮೋಕ್ಷ ಇದಲ್ಲ ಅದು ಪ್ರಯೋಜನ ಅಂತ ಹೇಳಬೇಕು. ಮೋಕ್ಷ ಎಂಬುದು ಪ್ರಯೋಜನ ಅಂತ ಇಷ್ಟು ಸೂತ್ರದಲ್ಲಿ ಹೇಳ್ಬಿಟ್ಟಿದ್ದ. ಇದರಿಂದ ಏನಾಗತ್ತೆ, ಈ ಕರ್ತೃತ್ವ ಭೋಕ್ತೃತ್ವಾದಿ ಪ್ರಪಂಚ ಜ್ಞಾನ ಏನು ಬರ್ತಾ ಇದೆ ಅದೆಲ್ಲೂ ಕೂಡ ಸತ್ಯ ಅಂತ ಆಗ್ಬಿಡ್ತು ಅಂದ್ರೆ ಸ್ವಾಭಾವಿಕ ಅಂತ ಆಯ್ತು ಅಂದ್ರೆ ಬ್ರಹ್ಮಜ್ಞಾನ ಬಂದ್ರೆ ಹೋಗೋಂಗೆ ಇಲ್ಲ ಅದು, ಅದಕ್ಕೆ ಅದು ಮಿಥ್ಯ ಅಂತ ಹೇಳಲೇಬೇಕು. ಆದ್ರಿಂದ ಅರ್ಥಾತ್ ಆಕ್ಷಿಪ್ತವಾದಕ್ಕಂಥದ್ದು ಏನಿದೆ ಅದೇ ಬಂಧ ಮಿಥ್ಯಾತ್ವ ಅಂತ ಹೇಳಿದ್ರು. ತದಸದ್ ಯಾಕೆಂದ್ರೆ ಯತ್ ಖಲು ಪ್ರಮಿತಮಿ ಅನುಪಪದ್ಯಮಾನ ಸೋಪಪತ್ತೆಯೇ ಏದಪೇಕ್ಷತೆ ತತ್ ತದಾಕ್ಷಿಪತಿ ನಾನ್ಯತೆ. ನೀವು ಅರ್ಥಾತ್ ಕ್ಷಿಪ್ತ ಅರ್ಥಾತ್ ಅಂದ್ರೆ ಏನು, ಅರ್ಥಾಪತ್ತಿ ಪ್ರಮಾಣದಿಂದ, ಅರ್ಥಾಪತ್ತಿ ಪ್ರಮಾಣದಿಂದ ನಮಗೆ ಬಂಧ ಮಿಥ್ಯಾತ್ವ ಎಂಬತಕ್ಕಂಥದ್ದು ಸಿದ್ಧ ಆಗ್ತಾ ಇದೆ ಅಂತೇನು ಹೇಳಿದ್ರೆ ತದಸತ್. ಯಾಕೆ ಅಂದ್ರೆ ಅರ್ಥಾಪತ್ತಿ ಪ್ರಮಾಣದ ಸಿದ್ಧ ಆಗಲಿಕ್ಕೆ ಒಂದು ದೃಷ್ಟಾಂತ ಕೊಡ್ತಾ ನೋಡ್ರಿ. ಯಥಾ ಜೀವತೋ ದೇವದತ್ತಸ್ಯ, ಬದುಕಿರತಕ್ಕಂಥ ದೇವದತ್ತನು ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದು
ಬದುಕಿದ್ದಾನೆ ಅಂತ ಹೇಳ್ತಾ ಇದ್ದಾರೆ, ಮನೆಯಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡೋದು ಹೇಗೆ? ಬದುಕಿದ್ದಾನಂತೆ ಮನೆಯಲ್ಲಿಲ್ಲಂತೆ, ಮತ್ತೇನು ಬಹಿರ್ಭಾವದಿಂದ ಇದ್ದಾನೆ, ಹೊರಗಡೆ ಇದ್ದಾನೆ ಅಂತ ನಮ್ಗೆ ಅರ್ಥ ಬರುತ್ತೆ. ನ ಪುನಃ ಶಬ್ದ ಅನಿತ್ಯತ್ವ, ಶಬ್ದ ಅನಿತ್ಯವಾದ್ದರಿಂದ ಅಂತ ಯಾರಾದ್ರೂ ಹೇಳ್ತಾ ಏನ್ ಹೇಳ್ಬೇಕು? ಜೀವಂತನಾದ ದೇವದತ್ತನು ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದು ಹೊರಗಡೆನೆ ಇದ್ದೆ ಅಂತ ಆಕ್ಷೇಪ ಮಾಡುತ್ತೆ, ಹೊರತಾಗಿ ಶಬ್ದವು ಅನಿತ್ಯ ಎಂಬುದಾಗಿ ಸಮರ್ಥನೆ ಮಾಡುವುದಿಲ್ಲ. ತತ್ಕ ಸೇತು, ಅದು ಯಾಕೆ ಅಂದ್ರೆ ಯತಃ ಗೃಹೇ ಅಭಾವ, ಮನೆಯಲ್ಲಿ ಇಲ್ಲ ಅಂದ್ರೆ, ಬದುಕಿದ್ದಾನೆ ಮನೆಯಲ್ಲಿ ಇಲ್ಲ ಅಂದ್ರೆ ಬಹಿರ್ಭಾವೇನೆಯೂ ಉಪಪದ್ಯಮಾನ, ಹೊರಗಡೆನೇ ಇಡಬೇಕು, ಆಗ ಅದನ್ನು ಅಪೇಕ್ಷೆ ಪಡುತ್ತೆ. ಏವಂಚ ಪ್ರಯೋಜನತೆಯ ಉಕ್ತ ಮುಕ್ತಿ, ಯಾವುದು ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಪ್ರಯೋಜನ ಎಂಬುದಾಗಿ ಹೇಳಿದ್ದೀರಿ ಮುಕ್ತಿ, ಅದು ಯದಿ ಬಂಧ ಮಿಥ್ಯಾತ್ವ ಅಪೇಕ್ಷೇತ, ಬಂಧ ಮಿಥ್ಯಾತ್ವ ಅಪೇಕ್ಷೆ ಪಡೋದಾದ್ರೆ ಆ ಮುಕ್ತಿ, ಆಗ ಮುಕ್ತಿಯನ್ನು ಸೂತ್ರದಲ್ಲಿ ಹೇಳಿದ್ದಾರೆ, ಆಗ ಅರ್ಥ ಅದು ಸಿದ್ಧ ಆಗ್ತಾ ಇತ್ತು ಅಲ್ವಾ. ನಚೈತ ದಸ್ತಿ ಇತ್ಯಾಹ ಇತ್ಯುಕ್ತೆ ಬಂಧ ಮಿಥ್ಯಾತ್ವ ನೈವ ಮುಕ್ತಿ ಅಪೇಕ್ಷತೆ, ಬಂಧ ಮಿಥ್ಯಾತ್ವನು ಮುಕ್ತಿ ಅಪೇಕ್ಷೆ ಪಡ್ತಾನೆ ಇಲ್ಲ. ಜೀವಂತನಾಗಿರತಕ್ಕಂತ ದೇವದತ್ತನು ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾವ್ದನ್ನ ಆಕ್ಷೇಪ ಮಾಡುತ್ತೆ? ಉಪಪಾದಕ ಯಾವುದು ಅಂದ್ರೆ ಹೊರಗೆ ಇರ್ಬೇಕು. ಹಾಗೆ ಮುಕ್ತಿ ಎಂಬತಕ್ಕಂತಹದ್ದು ಸೂತ್ರದಲ್ಲಿ ಹೇಳಿದ್ದಾರೆ ಅಂದ್ರೆ ಅದು ಬಂಧ ಮಿಥ್ಯಾತ್ವ ಅಪೇಕ್ಷೆ ಪಡಬೇಕಾಗಿದ್ರೆ ಹಾಗೆ ಇದಿಲ್ಲ ಅಂತ ಆಗಲೇ ಕೊಡು, ಆದ್ರೆ ಇದ್ರೇನೆ ಆಗಲ್ಲ ಮೋಕ್ಷ. ಬಂಧ ಮಿಥ್ಯಾತ್ವ ಆಯ್ತು ಅಂದ್ರೆ ಮೋಕ್ಷ ಆಗೋದೇ ಇಲ್ಲ, ವಿರುದ್ಧವಾಗಿ ಇದೆ. ಅದು ಏವ ಶಬ್ದ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ.